ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪುನೀತ್. ವೆಲ್ಕಮ್ ಟು ಅವರ್ ಅಫಿಷಿಯಲ್ ಚಾನಲ್ ಪುನೀತ್ ಫೋರಂ. ಇವತ್ತು ನಾವು ಯುರೋಪಿಯನ್ ಆಗಮನ, ಅಂದರೆ ಈ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಹೇಗಿತ್ತು, ಯಾತಕ್ಕಾಗಿ ಬಂದರು ಯುರೋಪ್ನವರು, ಪೋರ್ಚುಗೀಸರಾಗಿರ್ಬೋದು, ಡಚ್ಚರಾಗಿರ್ಬೋದು, ಮತ್ತು ನಮ್ಮ ಇವರಾಗಿ ಬ್ರಿಟಿಷರಾಗಿರ್ಬೋದು, ಫ್ರೆಂಚರಾಗಿರ್ಬೋದು, ಯಾತಕ್ಕಾಗಿ ಬಂದರು, ಅವ್ರ ಆಗಮನ ಹೇಗಿತ್ತು, ಮತ್ತು ನಂತರದ ಬೆಳವಣಿಗೆ ಏನು, ಅವರವರಲ್ಲೇ ಆದಂಥ ವೈರತ್ವವೇನು, ಆಮೇಲೆ ಅವ್ರು ಹೇಗೆ ದಕ್ಷಿಣ ಭಾರತದಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಹಿಡಿತ ಸಾಧಿಸಿದರು. ಸೊ ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ದಯವಿಟ್ಟು ನನ್ನ ಪ್ರಾಚೀನ ಮತ್ತು ಮಧ್ಯಕಾಲೀನ ಇತಿಹಾಸ ನೋಡಿಲ್ಲ ಅಂದರೆ ನನ್ನ ಪ್ಲೇಲಿಸ್ಟಲ್ಲಿದೆ, ದಯವಿಟ್ಟು ನೋಡಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಫಾರ್ ಕೆ ಎ ಎಸ್ ಇಂದ ಹಿಡಿದು ಯು ಪಿ ಎಸ್ ಐ ಎ ಎಸ್ ಇಂದ ಹಿಡಿದು ಪಿ ಎಫ್ ಡಿ ಎ ಎಸ್ ಡಿ ಎ ಕೂಡ ಹೆಲ್ಪ್ ಆಗುತ್ತೆ. ಅದು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಮತ್ತು ಕಥೆ ರೂಪದಲ್ಲಿ ಹೇಳ್ಕೊಂಡು ಹೋಗಿದ್ದೀನಿ, ನಿಮ್ಗೆ ಯಾರಿಗೂ ಬೋರ್ ಕೂಡ ಆಗಲ್ಲ. ಸೊ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಇದೆ ಎಲ್ಲ ಆದಮೇಲೆ ನಾನು ಇತಿಹಾಸ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಒಂದೊಂದೇ ಲೈನ್, ಅದು ಎಮ್ ಸಿ ಕ್ಯೂಸ್ ಅಂತ ಏನು ಹೇಳ್ತೀವಿ, ಕ್ವಶನ್ಸ್ಗಳು, ಪ್ರಶ್ನೋತ್ತರಗಳನ್ನು ಕೊಡ್ತೀನಿ. ಸೊ ಫಸ್ಟು ನಾನು ಕಾನ್ಸೆಪ್ಟನ್ನ ನಿಮಗೆ ಬಿಲ್ಡ್ ಮಾಡ್ತೇನೆ, ಆಮೇಲೆ ಪ್ರಶ್ನೋತ್ತರ ಕೊಡ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಯುರೋಪ್ರ ಆಗಮನ ಹೇಗಾಯಿತು ಅಂತ ತಿಳ್ಕೊಳ್ಳೋಣ. ಯುರೋಪರು ಭಾರತಕ್ಕೆ ಯಾಕೆ ಬರೋಕ್ಕೆ ಕಾರಣ ಅಂತಂದರೆ, ಟರ್ಕೀಸ್ ಅಂತ ಏನು ಹೇಳ್ತೀವಿ, ಅವರು ಕಾನ್ಸ್ಟಿಟ್ಯೂಟ್ನ ವಶಪಡಿಸ್ಕೊಂಬಿಡ್ತಾರೆ. ಇದುವರೆಗೂ ನಮಗೆ ಅವ್ರಿಗೆ ಆಗ್ತಾ ಇದ್ದಕ್ಕಂಥದ್ದು ವ್ಯಾಪಾರ ಬಂದು ನಮಗೆ ಇದರಿಂದ ಯಾವುದರಿಂದ ಭೂಮಾರ್ಗವಾಗಿ ಆಗ್ತದೆ, ಜಲಮಾರ್ಗದಿಂದ ಆಗ್ತಿರಲಿಲ್ಲ. ಸೊ ಎಲ್ಲಿ ವಾಯುವ್ಯ ಭಾರತ ಕಡೆ ಭೂಮಾಗಾರದಾಯ್ತು. ಟರ್ಕರು ಅಂತಂತಂದರೆ, ಟರ್ಕರು ಅಂದರೆ ಅಫ್ಘಾನಿಸ್ತಾನದವರು ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಕಾನ್ಸ್ಟಿಟ್ಯೂಟ್ನ ವಶಪಡಿಸ್ಕೋತಾರೆ. ಅಂದರೆ ಈ ನಮ್ಮ ಭಾರತದ ಸಾಂಬಾರ ಪದಾರ್ಥಗಳಾಗ್ದು, ಕಚ್ಚಾ ವಸ್ತುಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಮಸ್ಲಿನ್ಗಳಾಗಿರ್ಬೋದು, ಅದೆಲ್ಲ ಈ ಮುಸ್ಲಿಂ ಅರಬ್ಬರು ಮತ್ತು ಟರ್ಕರ ಮುಖಾಂತರ ಯುರೋಪ್ಗೆ ಹೋಗ್ತಾಯಿತ್ತು. ಸೊ ಇವರು ಅದನ್ನು ವಶಪಡಿಸ್ಕೊಂಡು ಆ ಒಂದು ವ್ಯಾಪಾರ ಕೇಂದ್ರ ಏನಿರುತ್ತೆ ಅದನ್ನು ಅವರು ತಾವು ತಮ್ಮ ಹಿಡಿತದಲ್ಲಿ ಇದು ಮಾಡ್ಕೊಂಬಿಡ್ತಾರೆ. ಜೊತೆಗೆ 7ನೇ ಶತಮಾನದಲ್ಲಿ ಏನು, ಹಿಂದೂ ಮಹಾಸಾಗರ, ಕೆಂಪು ಸಮುದ್ರ ಮೇಲೆ ಈ ಅರಬ್ಬರು ತಮ್ಮ ಒಂದು ಇದನ್ನು ಸಂಪಾದನೆ ಮಾಡ್ಕೋತಾರೆ. ಸೊ ಆಗೇನಾಗುತ್ತೆ, ಸೊ ಅದನ್ನು ನಾನು ಹೇಳ್ತೀನಿ ಸ್ನೇಹಿತರೆ. ಫಸ್ಟ್ ಕತೆ ಥರ ನಾನು ಪಿಟಿಗೆ ಕೊಟ್ಬಿಡ್ತೀನಿ, ಆಮೇಲೆ ಬರ್ತೀನಿ ಡೈರೆಕ್ಟಾಗಿ. ಪೋರ್ಚುಗೀಸರು ಯಾವಾಗ ಬಂದರು, ಡಚ್ಚರ್ ಯಾವಾಗ ಬಂದರು, ಸೊ ಏನಕ್ಕೆ ಬಂದರು, ಯಾವಾಗ ಬಂದರು ಅಂತಕ್ಕಂಥದ್ದು ನಿಮಗೆ ನಾನು ಕೂಡ ಡೀಟೇಲಾಗಿ ಹೇಳ್ತೇನೆ. ಇಲ್ಲಿಲ್ಲ, ಇಲ್ಲಿ ಶಾರ್ಟ್ ನೋಟ್ಸ್ ಆದ್ದರಿಂದ ಇಲ್ಲಿಲ್ಲ. ನಾನು ನಿಮಗೆ ಅದನ್ನು ಡೀಟೇಲಾಗಿ ಹೇಳಿಬಿಟ್ಟು, ವಿಸ್ತಾರವಾಗಿ ಹೇಳಿಬಿಟ್ಟು ಆಮೇಲೆ ನಾನು ನಿಮಗೆ ಇಲ್ಲಿಗೆ ಬರ್ತೇನೆ ಪಾಠಕ್ಕೆ. ಸೊ ಆಮೇಲೆ ಆಗ ಈ ರೀತಿ ಆದಾಗ ಇವ್ರಿಗೆ, ಯುರೋಪಿಯವ್ರಿಗೆ ಏನಾಗುತ್ತೆ, ಎಸ್ಪೆಷಲಿ ಇವ್ರಿಗೆ ಪೋರ್ಚುಗಲ್, ಯಾಕಂದರೆ ಆ ಟೈಮಲ್ಲಿ ನೇವಿಗೇಟರ್ ಅಂತಕ್ಕಂಥದ್ದೆಲ್ಲ ಕಂಡುಹಿಡಿತಾರೆ. ಅವರು ಆ ಪೋರ್ಚುಗೀಸ್ ರಾಜ ಹೆನ್ರಿ ಸಮುದ್ರಯಾನ ಮತ್ತು ಭೂ ಆವಿಷ್ಕಾರದಲ್ಲಿ ಗಣನೀಯ ಸಾಧನೆ ಮಾಡಿರ್ತಾನೆ. ಯಾರೋ ಆ ರಾಜಕುಮಾರ ಹೆನ್ರಿ ಅಂತಕ್ಕಂಥದ್ದು ಪೋರ್ಚುಗೀಸವನು. ಸೊ ಈ ರೀತಿ ಇದ್ದಾಗ ಅವರು ಹೇಗಾರ ಮಾಡಿ ಭಾರತಕ್ಕೆ ಕಂಡುಹಿಡಬೇಕಲ್ಲ ಅಂತ ಇರುವಾಗ, ಪೋರ್ಚುಗೀಸರಲ್ಲಿ ಮುಂಚೂಡಿಯಲ್ಲಿ ಇದ್ದವನೇ ನಮ್ಮ ಬಾರ್ತಲೋಮಿಯಸ್ ಡಯಾಸ್ ಏನಿದ್ದಾನೆ, ಅವನು ಮುಂಚೂಣಿಯಲ್ಲಿರ್ತಕ್ಕಂಥವನು. ಅವನೇನು ಮಾಡ್ತಾನೆ, ಇಲ್ಲಿಗೆ ಬರ್ತಾನೆ ಮುಂಚೂಣಿಯಲ್ಲಿ. ಬಾರ್ತಲೋಮಿಯಸ್ ಡಯಾಸ್ ಮಾಡ್ತಾರೆ 1487ರಲ್ಲಿ ಗುಡ್ ಹೋಪ್ ಬೂಶಿಯರ, ನಮ್ಮ ಸೌತ್ ಆಫ್ರಿಕಾ ಅಂದರೆ ಆಫ್ರಿಕಾದ ಖಂಡ ಏನಿದೆ ಅಲ್ಲಿ ಗುಡ್ ಹೋಪ್ ಬೂಶಿರ ಅಂತ ಇರುತ್ತೆ, ಕೇಪ್ ಆಫ್ ಗುಡ್ ಹೋಪ್ ಅಂತ ಏನು ಕರಿತೀವಿ, ಅಲ್ಲಿಗೆ ಬರ್ತಾನೆ. 1497ರಲ್ಲಿ ಅವನು ಅದೇ ಮಾರ್ಗವನ್ನು ಇಟ್ಕೊಂಡು, ಯಾರೋ ಡಯಾಸ್ ಮಾರ್ಗ ಏನು ಬಂದಿರ್ತ ಅದೇ ಮಾರ್ಗ ಇಟ್ಕೊಂಡು ನಮ್ಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ಯಾರು, ವಾಸ್ಕೊ ಡಿ ಗಾಮ ಬರ್ತಾನೆ. ಸೊ ಅವನು ಫಸ್ಟು ಗುಡ್ ಹೋಪ್ ಬೂಶಿಯರನ್ನು ತಲುಪ್ತಾನೆ, ಆಮೇಲೆ ಅಲ್ಲಿಂದ ಮೊಜಾಂಬಿಕ್ ತಲುಪ್ತಾನೆ. ಅಲ್ಲಿ ಭಾರತದ ನಾವಿಕನ ಸಹಾಯದಿಂದ ಅವನು ಭಾರತಕ್ಕೆ ಕಲ್ಲಿಕೋಟೆಗೆ ಬಂದು ಇಳಿತಾನೆ. ಸೊ ಇದು ಅವರ ಸಮುದ್ರಗಳ ಅನ್ವೇಷಣೆಗಳು. ಸೊ ಇದರಲ್ಲಿ ನಾನು ನಿಮಗೆ ಫಸ್ಟ್ ಗುಡ್ ಹೋಪ್ ಬೂಶಿಯರ ಯಾವುದು, ನಮ್ಮ ಯುರೋಪಲ್ಲಿದ್ದರು, ಅದ್ರ ಬಗ್ಗೆ ನಾನು ನಿಮಗೆ ಮ್ಯಾಪಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಅದನ್ನು ನಿಮ್ಮ ಮ್ಯಾಪಲ್ಲಿ ತೋರಿಸ್ತೀನಿ ಬನ್ನಿ. ಹಾಂ ನೋಡಿ, ಇಲ್ಲಿ ಮ್ಯಾಪಲ್ಲಿ ಇದೆ, ಇದೇ ನಮ್ಮ ಗುಡ್ ಹೋಪ್ ಬೂಶಿರ, ಇದೆಯಲ್ಲ ಗುಡ್ ಹೋಪ್ ಬೂಶಿರ. ಅವರು ಯುರೋಪ್ ಇಲ್ಲಿ ನೋಡಿ, ಪೋರ್ಚುಗೀಸ್ ಸಣ್ಣ ರಾಷ್ಟ್ರ. ಡಚ್ ಅಂತಂದರೆ ನಿಮಗೆ ನಾನು ಹೇಳ್ತೀನಿ, ಡಚ್ ಬಂದಾಗ ಡಚ್ ಅಂದರೆ ನೆದರ್ಲ್ಯಾಂಡ್, ನೆದರ್ಲ್ಯಾಂಡ್ಸ್ ಅಂದರೆ ಡಚ್ ಅಂತ ಕರೀತಾರೆ. ಸೊ ಅವರು ಇಲ್ಲಿಂದ ಏನು ಮಾಡ್ತಾರೆ, ಫಸ್ಟ್ ಭಾರತದಕ್ಕೆ ಮತ್ತು ಇಲ್ಲಿಂದ ನಡೀತಾ ಇತ್ತು, ಅಫ್ಘಾನಿಸ್ತಾನಲ್ಲಿ ನೋಡಿ ನಾವು ಮಾರ್ಕ್ ಮಾಡ್ತಾಯಿದ್ದೀನಿ, ಇಲ್ಲಿಂದ ನಡೀತಾ ಇತ್ತು. ಸೊ ಹೀಗೆ ನಡೀತಾ ಇತ್ತು ಮತ್ತು ಇಲ್ಲಿಂದ ಹೀಗೆ ಯುರೋಪ್ ಕಂಟ್ರಿಗೆ ನಡೀತಾ ಇತ್ತು. ಸೊ ಆದರೆ ಏನಾಗುತ್ತೆ, ಈ ಈ ಈ ಈ ಒಂದು ಏರಿಯಾನ ಇವರು ತರ್ಕರು ಉಪಯೋಗಿಸ್ಕೊಂಡಾಗ, ಅವರ ಒಂದು ಸಮಯದಾಗ ಇವ್ರು ಜಾಸ್ತಿ ತೆರಿಗೆ ಕಟ್ಟಬೇಕಾಗತ್ತೆ ಆ ವ್ಯಾಪಾರ ಕೇಂದ್ರ ಕಾನ್ಸ್ಟಿಟ್ಯೂಟ್ ಉಪಯೋಗಿಸ್ಕೊಂಡಾಗ. ಮತ್ತು ಕೆಂಪು ಸಮುದ್ರ ಏನಿದೆ, ಇಲ್ಲಿ ಕೆಂಪು ಸಮುದ್ರ ಇದೆ, ಅರಬ್ಬರು ಅದಕ್ಕೆ ಅದ್ರ ಮೇಲೆ ಹಿಡಿತ ಸಾಧಿಸ್ತಾರೆ. ಸೊ ಇದು ಅರಬ್ ಕಂಟ್ರೀಸ್ ಏನಿದೆ, ಇದು ಸೌದಿ ಅರೇಬಿಯಾದಾಗ್ಬೋದು. ಸೊ ಹೀಗಾಗಿ ಏನಾಗುತ್ತೆ, ಇವರು ಏನು ಮಾಡ್ತಾರೆ, ಕಂಡುಹಿಡಬೇಕಾಗತ್ತೆ. ಫಸ್ಟು ನಾನು ಹೇಳಿದ ಡಯಾಸ್ ಏನು ಮಾಡ್ತಾನೆ, ಬಾರ್ತಲೋಮಿಯಸ್ ಡಯಾಸ್ ಇಲ್ಲಿಗೆ ಬರ್ತಾನೆ, ಆಫ್ರಿಕಾ ಬೂಶಿಯರಾಗಿ ಬರ್ತಾನೆ. ಇದನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತ ಹೇಳ್ತೀವಿ, ಬೂಶಿರ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ಬಂದಾಗ
ಇಲ್ಲಿಂದ ಅವನು ಇಲ್ಲಿಗೆ ಸ್ಟಾಪ್ ಮಾಡಿರ್ತಾನೆ. ಇದೇ ರೂಟ್ನ ಏನು ಮಾಡ್ತಾನೆ, ವಾಸ್ಕೋ ಡ ಗಾಮಾನ ಸೋರ್ಸ್ಕೊಂಡ್ಬರ್ತಾನೆ ಗುಡ್ ಹೋಪ್ ಬುಷರಾ ಇಂದ ಬಂದು. ಅವನೇನು ಮಾಡ್ತಾನೆ, ಮೊಜಾಂಬಿಕ್, ಮೊಜಾಂಬಿಕ್ಕಿಂದ ಹಿಡಿದು ಇಲ್ಲಿಗೆ ಭಾರತಕ್ಕೆ, ಮತ್ತೆ ಅಲ್ಲಿಂದ ಇದೆಯಲ್ಲ ಇದು ಮಲಕ್ಕಾ ಅಂತ ಹೇಳ್ತೀವಿ, ಇಂಡೋನೇಷ್ಯಾ ಮಲಕ್ಕಾ ಸೈಡ್ ಬರ್ತಾರೆ. ಸೊ ಎದಕ್ಕೆ ಎರಡಕ್ಕೂ ವಾಸ್ಕೋ ಡ ಗಾಮ ಕಂಡಿಡ್ದಿದ್ದು. ಸೊ ಅವನು ಇಲ್ಲಿಗೆ ಇಂಡಿಯಾಗೆ ಬರ್ತಾನೆ, ಇಂಡಿಯಾದಲ್ಲಿ ಭಾರತದಲ್ಲಿ ಎಲ್ಲಿಗೆ ಬರ್ತಾನೆ, ಕೇರಳ ಕಲ್ಲಿಕೋಟೆ, ಕಲ್ಲಿಕೋಟೆ ಕ್ಯಾಲಿಕಟ್ ಅಂತ ಹೇಳಿದ್ರೆ ಅಲ್ಲಿಗೆ ಬರ್ತಾನೆ. ಸೊ ನಿಮಗೀಗ ಅರ್ಥ ಆಗಿದೆ ಅಂತ, ಇದು ಭಾರತ, ಇದು ಭಾರತ ನಮ್ಮ ಪ್ಯಾರಾ ಭಾರತ್, ನಮ್ಮ ಭಾರತ. ಸೊ ಇದು ಆಫ್ರಿಕಾ. ಸೊ ಇದು ಗೊತ್ತಲ್ಲ, ಇದು ರಷ್ಯಾ ಬರುತ್ತೆ, ಇಲ್ಲಿ ಚೈನಾ ಬರುತ್ತೆ, ಇದು ಆಸ್ಟ್ರೇಲಿಯಾ ಓಷನಿಯಾ ಅಂತ ಕರಿತೀವಿ, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸೇರಿ. ಸೊ ಈ ಸೈಡ್ ಏನಿದೆ, ಈ ಸೈಡು ನಿಮಗೆ ಸೌತ್ ಇದು ಬರುತ್ತೆ, ಅಮೇರಿಕಾ, ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ ಬರುತ್ತೆ. ಸೊ ಇದು ನಮ್ಮ ವರ್ಲ್ಡ್ ಮ್ಯಾಪ್. ಸೊ ಬನ್ನಿ ಈಗ ನಾವು ಮುಂದಕ್ಕೆ ಪಾಠಕ್ಕೆ ಹೋಗೋಣ. ಹಾಂ, ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅಂದ್ರೆ. ಹಾಂ, ಇವಾಗ ಏನಾಗುತ್ತೆ, ಇಷ್ಟಾದ ಮೇಲೆ ಭಾರತಕ್ಕೆ ಅವನು ವಾಸ್ಕೋ ಡ ಗಾಮ ಬರ್ತಾನೆ. ಅವ್ನು 3 ತಿಂಗಳು ಇರ್ತಾನೆ ಅಲ್ಲಿ, ಅವನ್ನ ವೆಲ್ಕಮ್ ಮಾಡ್ತಾನೆ ಯಾರು, ಜಮೋರಿಯನ್, ಜಮೋರಿನ್ ಅಂತಕ್ಕಂಥ ಇಲ್ಲಿ ನೋಡಿ ಕಲ್ಲಿಕೋಟೆಲಿ ಜಮೋರಿನ್ ಅಂತಕ್ಕಂಥ ರಾಜ ವೆಲ್ಕಮ್ ಮಾಡ್ತಾನೆ. ಸೊ ಅವನು ಅಲ್ಲೊಂದು 2-3 ತಿಂಗಳು ಇರ್ತಾನೆ. ಅವನಿಗೆ ಇಲ್ಲಿ ಹಿಂದೂ ಸಮಾಜ ಇದೆ ಅಂತಲೇ ಗೊತ್ತಾಗಿರಲ್ಲ, ಅವ್ನು ಪುನಃ ವಾಪಸ್ ಹೋಗ್ತಾನೆ, ಪುನಃ 1502ರಲ್ಲಿ ವಾಪಸ್ ಬರ್ತಾನೆ. ಸೊ ಹೀಗೆ ಅವನು ಫಸ್ಟು ಬಂದು ಇಲ್ಲಿ ಏನು ಸಿಗುತ್ತೆ ಅಂತ ನೋಡ್ಕೊಂಡು ಹೋಗಿರ್ತಾನೆ. ಒಂದು ಕೋಟಿ, ಕೋಟಿ ಅಂತಂದರೆ ಕೇಂದ್ರ, ವ್ಯಾಪಾರಿ ಕೇಂದ್ರ, ವ್ಯಾಪಾರಿ ಕೋಟಿ ಅಂತ ಕರೀತಾರೆ, ಅದನ್ನು ಸ್ಥಾಪನೆ ಮಾಡ್ತಾನೆ. ಮತ್ತು ಇನ್ನೊಂದೇನಂದರೆ, ಇವರು ಜಮೋರಿಯನ್ ಏನು ಮಾಡ್ತಾನೆ, ಇವ್ರನ್ನ ಎಂಟರ್ಟೈನ್ ಮಾಡೋಕ್ಕೆ ಹೋಗಲ್ಲ, ಅವ್ರು ಜಾಸ್ತಿ ಪೋರ್ಚುಗೀಸರನ್ನ ಗೆ ಅಂದರೆ ಪಾಶ್ಚಾತ್ಯ ದೇಶದಿಂದ ಬಂದಿರೋರಿಗೆ ಇವನು ಜಾಸ್ತಿ ಪ್ರಾಮುಖ್ಯತೆ ಕೊಡಲ್ಲ. ಆವಾಗಿದ್ದ ಅರಬ್ಬರು ಆಗಿರ್ಬೋದು, ಆವಾಗಿದ್ದ ಮೊಘಲರು ಏನಿದ್ರು, ಮುಸ್ಲಿಮ್ ಇದು ಸಂತತಿ ಏನಿತ್ತು, ಭಾರತ ಆಳ್ತಾ ಇತ್ತು, ಅವ್ರಿಗೆ ಅವನು ಇದು ಕೊಡ್ತಾನೆ. ಸೊ ಪ್ರಾಮುಖ್ಯತೆ ಕೊಡ್ತಾನೆ. ಇದರಿಂದ ಅವ್ನಿಗೆ ಬೇಜಾರಾಗಿ ಇವನು ಏನು ಮಾಡ್ತಾನೆ, ಕೊಚ್ಚಿ ದೊರೆ ಜೊತೆ ಸೇರಿಕೊಂಡು ಜಮ್ಮುವಿನ ಮೇಲೆ ವಿರೋಧ ಆರಂಭಿಸ್ತಾನೆ. ಸೊ ಹೀಗೆ ಇದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇವರ ವೈರತ್ವ. ಸೊ ಇವನ ನಂತರ ಬರ್ತಕ್ಕಂಥವ್ರೆ ವೆರಿ ಇಂಪಾರ್ಟೆಂಟ್, ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಅಂತಕ್ಕಂಥವನು, ಇಲ್ಲಿ ನೋಡಿ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಸೊ ಇವನು ಬಂದು ಏನು ಮಾಡ್ತಾನೆ, ಅಧಿಕೃತವಾಗಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೆ ಇವನು. ಇವನು 3 ವರ್ಷಗಳಕ್ಕಿಂತ ವೈಸ್ರಾಯ್, ಇವನು ಪೋರ್ಚುಗೀಸ್ ಮೊದಲ ವೈಸ್ರಾಯ್, ದಯವಿಟ್ಟು ನಾಪಿಕೆ ಇಟ್ಕೊಳ್ಳಿ ಸ್ನೇಹಿತರೆ. ಪೋರ್ಚುಗಲ್ನ ಗವರ್ನರ್ ಕೂಡ ಆಗಿದ್ದ ಪ್ರಥಮ ಗವರ್ನರ್ ಅಥವಾ ವೈಸ್ರಾಯ್ ಏನು ಹೇಳ್ತೀವಿ ಅವನು, ಯಾರು ಯಾರು ಅಂತಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಸೊ ಇವನು ಪೋರ್ಚುಗೀಸ್ನ ಮೊದಲ ವೈಸ್ರಾಯ್ ಅಥವಾ ಗವರ್ನರ್ ಅಂತ ಹೇಳ್ತೀವಿ. ಸೊ ಇವನು ಬಂದು ಇವನು ಬ್ಲೂ ವಾಟರ್ ಪಾಲಿಸಿ ಅಂತಕ್ಕಂಥದ್ದು ಇವನ ನೀತಿ, ಅಂದರೆ ಇವನು ತನ್ನ ನೌಕಾಪಡೆಯನ್ನು ತಗೊಂಬರ್ತಾನೆ. ಸೊ ಡಿ ಯು ಡ್ಯಾಮನ್ನು ವಶಪಡಿಸ್ಕೋತಾನೆ ಅಲ್ಲಿ, ಇವರು ಬಿಜಾಪುರದ ಆದಿಲ್ ಶಾಯಿಂದ ವಶಪಡಿಸ್ಕೋತಾನೆ. ಸೊ ಇವನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಲ್ಫೆನೋಡು ಅಲ್ಬುಕಕ್. ಸೊ ಇವನು ಇಂಪಾರ್ಟೆಂಟ್ ಇಲ್ಲಿದೆ ನೋಡಿ, ಅಲ್ಫೆನೋಡು ಅಲ್ಬುಕಕ್, ಇವನು ಉತ್ತರಾಖಾದಿಯಾಗಿ ಬರ್ತಾನೆ. ಇವನು ಬಂದು 1509ರಲ್ಲಿ ಭಾರತದಲ್ಲಿ ಪೋರ್ಚುಗೀಸ್ ವ್ಯವಹಾರ ಗವರ್ನರಾಗಿ ನೇಮಿಸಲಾಗುತ್ತೆ. 1510ರಲ್ಲಿ ಇವನು ಗೋವಾ ಬಂದರು ಬಿಜಾಪುರ ಸುಲ್ತಾನದಿಂದ ವಶಪಡಿಸ್ಕೊತಾನೆ. ಇವನು ಕೂಡ ಅಲ್ಬುಕಕ್ ತನ್ನ 6 ವರ್ಷ ಅವಧಿಗಳಲ್ಲಿ ಗುಜರಾತ್ನ ಡಿ ಯು, ಬಿಜಾಪುರ, ಗೋವಾ, ಪರ್ಷಿಯಾ, ಕೊಲ್ಲಿ, ಮತ್ತು ಅಂದರೆ ಇವನು ಮಲಕ್ಕ ಇದೆಲ್ಲ ಇವನು ಸ್ವಾಧೀನಪಡಿಸ್ಕೋತಾನೆ. ಸೊ ಇವರೇ ಪೋರ್ಚುಗೀಸಲ್ಲಿ ಅಲ್ಬುಕರ್ಕ್ ಏನಿದ್ದಾನೆ, ಇವನೇ ತನ್ನ ಒಂದು ವ್ಯವಸ್ಥಿತವಾದಂಥ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಮತ್ತು ಇವನು ಪೋರ್ಚುಗೀಸ್ ಪ್ರಜೆಗಳನ್ನು ಅಲ್ಲಿ ದೇಶದ ಭಾರತೀಯ ಸ್ತ್ರೀಯನ್ನು ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು ಪ್ರೋತ್ಸಾಹಿಸ್ತಾನೆ. ಇದರಿಂದ ನಮ್ಮ ಬಲಿಷ್ಠತನ ಮತ್ತು ಅವರ ಒಂದು ರೇಸಿಸಮ್ ಏನಾಗುತ್ತೆ ಅದು ಬೆಳೆಯೋಕ್ಕೆ ಚಾನ್ಸ್ ಸಾಧ್ಯವಾಗುತ್ತೆ, ಭಾರತದ ಮೇಲೆ ಹಿಡಿತ ಸಾಧಿಸಲು ಸಾಧ್ಯವಾಗುತ್ತೆ ಅಂತ ಅಂದ್ಬಿಟ್ಟು ಅವನು ಇವನು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇರ್ತಾನೆ. ಮತ್ತು ಈ ಪೋರ್ಚುಗೀಸ್ ವಶಪಡಿಸ್ಕೊಂಡಿದ್ದಕ್ಕಂಥ ಪ್ರದೇಶಗಳು ಯಾವುವು, ಕೇಂದ್ರಗಳ ಒಂದು ಗೋವಾ, ಡಿಯು, ಡ್ಯಾಮನ್, ಬೇಸಿನ್ಸ್, ಬಾಂಬೆ, ಸಾಲ್ಸೆಟ್. ಇದು ನಾನು ನಿಮಗೆ ಈ ಚಾಪ್ಟರ್ ಕೊನೆಯಲ್ಲಿ ಯಾವ ಪೋರ್ಚುಗೀಸ್ ಅಧ್ಯಾಯನ ವಶಪಡಿಸ್ಕೊಂಡ್ರು ಅದು ಮ್ಯಾಪಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಈ ಒಂದು ಅಧ್ಯಾಯದ ಕೊನೆಯಲ್ಲಿ ನಾನು ನಿಮಗೆ ವ್ಯಾಪ್ ಓದು ಓದಿಸ್ಕೊಡ್ತೀನಿ ನಾನು. ಮತ್ತು ಡಚ್ಚರ್ ಬರ್ತಾರೆ. ಸೊ ಡಚ್ಚರು ಅಂತಂದರೆ ಅವರು ಸ್ಪೇನಿನಲ್ಲಿ ಇದು ನೆದರ್ಲ್ಯಾಂಡ್ ಅಂತ ಏನು ಹೇಳಿದೆ ನಾನು, ಈ ಡಚ್ಚರು ಬರೋ ಸಮಯದಲ್ಲಿ ಆ ಒಂದು ಭಾರತದ ಇತಿಹಾಸ ನಾವೇನು ಓದ್ತಾ ಇದ್ದೀವಿ, ಪ್ರಾಪಂಚಿಕ ಇತಿಹಾಸ ಕೂಡ ಓದಬೇಕಾಗ್ತದೆ. ಸೊ ಅದನ್ನು ಈ ಭಾರತದ ಇತಿಹಾಸ ಮುಗಿದ ಮೇಲೆ ನಾನು ಅದನ್ನು ತಗೊಳಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಪ್ರಪಂಚ ಇತಿಹಾಸ ಭಾರತ ಇತಿಹಾಸಕ್ಕಿಂತ ದೊಡ್ಡದು. ಸೊ ಅಲ್ಲಿ ಏನು ಯುದ್ಧಗಳು ನಡೀತಾ, ಸಪ್ತವಾರ್ಷಿಕ ಯುದ್ಧಗಳು ಅಂತ ಏನು ಕರಿತೀವಿ ಅದು ನಡೀತಾ ಇರುತ್ತೆ, ಸ್ಪೇನು ಮತ್ತು ಜರ್ಮನಿ ಮತ್ತು ಫ್ರೆಂಚ್ ನಡುವೆ, ಬ್ರಿಟಿಷರನ್ನು ಇಂಗ್ಲೆಂಡ್ ನಡುವೆ ನಡೀತಾ ಇರುತ್ತೆ. ಸೊ ಅಲ್ಲಿ ಕೂಡ ಡಚ್ಚರು ಅವರು ವಸಾಹತು ಸ್ಥಾಪಿಸಬೇಕು ಅಂತ ಹೇಳಿ ಡಚ್ ವ್ಯಾಪಾರಿ ಸಂಘ ಸಂಸ್ಥೆ ಅಲ್ಲಿ ಅವರು ಕೂಡ ಹುಡ್ಕೊಂಡು ಬರ್ತಾರೆ ಇದೇ ಸಮುದ್ರಯಾನದ ಮುಖಾಂತರ.
ಬಂದು ನೆದರ್ ಅವ್ರೇನು ಮಾಡ್ತಾರೆ 1602 ಡಚ್ ಈಸ್ಟ್ ಇಂಡಿಯಾ ಕಂಪನಿನ ಸ್ಥಾಪಿಸ್ತಾರೆ. ಅವರು ಮಚಿಲಾಪಟ್ಟಣ ನಾಗಪಟ್ಟಣ ಬಲಿ ಇವೆಲ್ಲ ಕೋರಮಂಡಲ ತೀರ ಅಂತ ಏನು ಕರಿತೀವಿ, ಇವಾಗಿನ ಚೆನ್ನೈ ಅದನ್ನು ಕೋರಮಂಡಲ ತೀರ ಅಂತ ಕರಿತೀವಿ. ನಮ್ಮ ನಮ್ಮ ಈ ಮಂಗಳೂರು ಉಡುಪಿ ಮತ್ತು ಅಲ್ಲಿಂದ ಬಾಂಬೆ ಇಲ್ಲಿಂದ ಕ್ಯಾಲಿಕಟ್ ಸೊ ಕೇರಳ ಇದು ಈ ತೀರನ ಮಲಬಾರ್ ತೀರ ಅಂತ ಕರಿತೀವಿ. ಆ ಸೈಡು ಪೂರ್ವದಲ್ಲಿರ್ತಕ್ಕಂಥದ್ದನ್ನು ಕೋರಮಂಡಲ ತೀರ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಇದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಅಲ್ಲಿ ಅವರು ಯಾರು ಡಚ್ಚರು ಮಚಿಲಾಪಟ್ಟಣ ನಾಗಪಟ್ಟಣ ಅಲ್ಲಿ ಕಾಸಿಂ ಬಜರ ಮಾಹೆ ಅಲ್ಲಿ ತಮ್ಮ ವ್ಯಾಪಾರ ಮತ್ತು ಪುಲಿಕಾಟ್ ಅಲ್ಲಿ ತಮ್ಮ ವ್ಯಾಪಾರದ ಒಂದು ಇದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಸೊ ಅದೇ ರೀತಿ ಅವರು ಇಂಡೋನೇಷ್ಯಾ ದ್ವೀಪ ಅಲ್ಲೂ ಕೂಡ ತಮ್ಮ ವ್ಯಾಪಾರ ಸ್ಥಾಪನೆಯಲ್ಲಿ ಕೇಂದ್ರೀಕರಿಸ್ತಾರೆ. ಆದರೆ ಇದೆಲ್ಲರ ನಡುವೆ ನೆಕ್ಸ್ಟು ಫ್ರೆಂಚರು ಬರ್ತಾರೆ. ಫ್ರೆಂಚ್ಗಿಂತ ಮುಂಚೆ ಬರೋದು ಈಸ್ಟ್ ಇಂಡಿಯಾ ಇಂಗ್ಲೀಷ್ ಈಸ್ಟ್ ಬರೋರು. ಅವರು 1599 ಮೆಡಿಟರೇ ಸಮುದ್ರ ಮುಖಾಂತರ ಬಾಳಪ್ಪನ್ನು ತಲುಪ್ತಾರೆ. 1600 ಡಿಸೆಂಬರ್ಲಿ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ 15 ವರ್ಷ ಕಾಲ ಅವರು ಇಲ್ಲಿ ಸ್ಥಾಪನೆ ಮಾಡಿದ ಎಲಿಜಬೆತ್ ರಾಣಿಯಿಂದ ಒಂದು ಅಪ್ರೂವಲ್ ಪಡ್ಕೊಂಡು ಅವರು ಇಲ್ಲಿ ಏನು ಇಂಗ್ಲೆಂಡ್ನ ವಾಣಿಜ್ಯ ಅಭಿವೃದ್ಧಿಗೋಸ್ಕರ ಇಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಇವರು ಇಂಗ್ಲೀಷರು ಇಲ್ಲಿ ಸ್ಥಾಪನೆ ಮಾಡಿದ್ದು ನೌಕಾದಳ ಅವ್ರದ್ದು ಪ್ರಭಾವ ಆಗಿರುತ್ತೆ, ಅದು ಬೇರೆ ಅದು ಬೇರೆ. ಮತ್ತು ಡಚ್ಚರ್ಗಿಂತ ಅವ್ರದ್ದು ತುಂಬ ಪ್ರಬಲವಾಗಿರುತ್ತೆ, ಯಾಕಂತಂದರೆ ಅವರು ಇದೇ ಒಂದು ಸಮಯದಲ್ಲಿ ಅವರು ಅಮೇರಿಕಾದಲ್ಲೂ ವಸಾಹತು ಕೂಡ ಅಲ್ಲೂ ಸ್ಥಾಪನೆ ಮಾಡಿರ್ತಾರೆ. ಸೊ ಅಲ್ಲೂ ಕೂಡ ಅವರ ಒಂದು ಕೇಂದ್ರವನ್ನು ಸ್ಥಾಪಿಸಿರ್ತಾರೆ. ಮತ್ತು ಜಹಾಂಗೀರ್ನ ಆಸ್ಥಾನಕ್ಕೆ ಅವ್ರನ್ನ ಸರ್ ಥಾಮಸ್ ರೋ ಬಂದು ಮೊದಲನೇ ಬಾರಿಗೆ ಅನುಮತಿ ಪಡ್ಕೊಂಡು ಸೂರತ್ ಅಹಮದ್ ಬ್ರೋಚಲ್ಲಿ ವ್ಯಾಪಾರ ಕೇಂದ್ರ ಸ್ಥಾಪನೆ ಮಾಡ್ಕೊಂಡು ಅವಧಿ ಬರ್ತಾನೆ. ದಸ್ತಕ್ ಕೂಡ ಕೊಡ್ತಾರೆ. ದಸ್ತಕ್ ಅಂತಂದರೆ ಅದೊಂದು ವ್ಯಾಪಾರಕ್ಕೆ ತೆರಿಗೆ ಕೊಡದೆ ವ್ಯಾಪಾರ ಮಾಡತಕ್ಕಂಥ ಒಂದು ಇದನ್ನು ದಸ್ತಕ್ ಅಂತ ಕರಿತೀವಿ. ಅದನ್ನು ಕೂಡ ಪಡ್ಕೋತಾರೆ ಇವರು ಯಾರು ಇಂಗ್ಲೀಷರು ಫಸ್ಟ್ ಪಡ್ಕೊಳ್ಳೋದು ಇಂಗ್ಲೀಷರು. ಮತ್ತು ಫ್ರೆಂಚ್ 1604 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪಿಸ್ತಾರೆ. ಅವರು ಪಾಂಡಿಚೇರಿ ಸೂರತ್ ಚಂದ್ರನಾಗೂರ್ ಇಲ್ಲಿ ನೋಡಿ ಮಚಿಲಾಪಟ್ಟಣ ಮುಂತಾದ ಕಡೆ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ. ಪಾಂಡಿಚೇರಿಯಲ್ಲಿ ಅವರ ರಾಜಧಾನಿ ಆಗಿರ್ತದೆ. ಇದು ಇವರ ರಾಜಧಾನಿ ಬಂದು ಪೋರ್ಚುಗೀಸ್ ರಾಜಧಾನಿ ಬಂದು ಗೋವಾ ಆಗಿರ್ತದೆ. ಗೋವಾ ಆಗಿರುತ್ತೆ ಅದು ಇದೆ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿದೆ ನೋಡಿ ಡಚ್ಚರು ಪುಲಿಕಾಟ್ ಅವರ ರಾಜಧಾನಿ ಆಗಿರುತ್ತದೆ. ಡಚ್ಚರ ರಾಜಧಾನಿಯಲ್ಲಿ ಆಗಿರುತ್ತೆ, ಪುಲಿಕಾಟ್ ಡಚ್ಚರ ರಾಜಧಾನಿ ಆಗಿರ್ತದೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಡಚ್ಚರ್ದು ಫ್ರೆಂಚರ್ದು ಬಂದು ಪಾಂಡಿಚೇರಿ ಆಗಿರ್ತದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಕಲ್ಕತ್ತಾ ಭಾರತದಲ್ಲಿ ಅವ್ರ ಮೊದಲು ಭಾರತದ ಮೊದಲ ರಾಜಧಾನಿ ಯಾವುದಾಗಿತ್ತು ಇಂಗ್ಲೀಷ್ದು ಕಲ್ಕತ್ತಾ ಆಗಿರುತ್ತೆ. ಸೊ ಇದು ಇಷ್ಟು ಇಂಪಾರ್ಟೆಂಟು ಅಂದರೆ ಮೇನ್ ಏನು ಇಂಪಾರ್ಟೆಂಟ್ ಅದು ಮಾತ್ರ ತೊಗೋತಾ ಇದ್ದೀನಿ ನಾನು. ಇಲ್ಲಿ ನಾನು ಮುಂದೆ ಏನಾಗುತ್ತೆ ಅಂತಂದರೆ ಬ್ರಿಟಿಷರ್ ಮತ್ತು ಫ್ರೆಂಚ್ ವೈರತ್ವ, ಅವರ ವೈರತ್ವ ಹೆಂಗೆ ಅಂದರೆ ಪ್ರಾಪಂಚಿಕವಾಗಿ ಅವರು ಅಮೆರಿಕ ವಸಾಹತುಶಾಹಿ ಮೇಲೂ ಪ್ರಬಲ ಹೊಂದಲು ಅಲ್ಲೂ ಕೂಡ ಅವರ ವೈರತ್ವ ಇರುತ್ತೆ. ಅಲ್ಲೂ ತಮಗೆ ಇವರಿಬ್ಬರ ಮೇಲೆ ಯುದ್ಧ ನಡೀತಾ ಇರುತ್ತೆ. ಅಮೆರಿಕದ ಏನು ಸಂಯುಕ್ತ ಸಂಸ್ಥಾನ ಏನಿದೆ ಆ ಅಮೆರಿಕದ ಪ್ರದೇಶಗಳನ್ನು ಕೂಡ ವಶಪಡಿಸ್ಬಂತು. ಬ್ರೆಜಿಲ್ ಕೂಡ ಕಂಡಿಡಿರುತ್ತೆ ಆ ಟೈಮಲ್ಲಿ ಅಮೆರಿಕದಲ್ಲಿ ಅವರು. ಸೊ ಅಲ್ಲೂ ಕೂಡ ವಸಾಹತು ಸ್ಥಾಪನೆ ಬೇಕು, ಇವರಿಬ್ಬರ ಮೇಲೆ ಯುದ್ಧ ನಡೀತಾ ಇರುತ್ತೆ, ವೈರತ್ವ ಇರುತ್ತೆ. ಅದೇ ವೈರತ್ವವನ್ನು ಭಾರತದಲ್ಲಿ ಕೂಡ ಇವರು ಅದನ್ನು ಸಾಗಿಸ್ಕೊಂಡು ಹೋಗ್ತಾರೆ. ಸೊ ಇದು ಇಂಪಾರ್ಟೆಂಟು. ಸೊ ಮೊದಲ ಕರ್ನಾಟಕ ಯುದ್ಧ, ನಾನು ನಿಮಗೆ ಇದು ಕರ್ನಾಟಕ ಯುದ್ಧ ಏನಿದೆ, ಕರ್ನಾಟಕ ಅಂದರೆ ಕರ್ನಾಟಕ ಈ ತಮಿಳ್ನಾಡು ತೀರ ಆಗಿರ್ಬೋದು ಮತ್ತು ಆಂಧ್ರ ಈ ಭಾಗ ಅಂದರೆ ಕರ್ನಾಟಕದ ಕೆಲವು ಭಾಗ ಇದನ್ನೆಲ್ಲ ಅವರು ಬ್ರಿಟಿಷರು ಕರ್ನಾಟಕ ಅಂತಲೇ ಕರೀತಾರೆ, ಕರ್ನಾಟಕ ಅಂತಲೇ ಕರೀತಾರೆ. ಅದಕ್ಕೆ ಅವರು ಇದನ್ನ ಕರ್ನಾಟಕ ಯುದ್ಧ ಅಂತ ಹೆಸರುವಾಸಿಯಾಗಿದ್ದು. ಸೊ ಮೊದಲನೇ ಕರ್ನಾಟಕ ಯುದ್ಧ ಆಗಿರ್ಬೋದು, ಎರಡನೇ ಕರ್ನಾಟಕ ಯುದ್ಧ ಆಗಿರ್ಬೋದು, ಮೂರನೇ ಕರ್ನಾಟಕ ಯುದ್ಧ ಆಗಿರ್ಬೋದು. ಈ ಕರ್ನಾಟಕ ಯುದ್ಧ ನಡೆದು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ. ಸೊ ಯಾವುದ್ಯಾವುದು ಕಾರಣಕ್ಕಾಗಿ ನಡೀತು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಏನಕ್ಕೆ ಯುದ್ಧ ನಡೀತು ಅಂತಂದರೆ ಅವರು 1740 ಆಸ್ಟ್ರೇಲಿಯಾ ಉತ್ತರಾಖಂಡಕ್ಕಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಯುದ್ಧ ಆಗುತ್ತೆ. ಇದರಿಂದ ಇಂಗ್ಲೀಷ್ ಮತ್ತು ಫ್ರೆಂಚರ ನಡುವೆ ಯುದ್ಧ ಪ್ರಾರಂಭ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಬರ್ನೆಂಟ್ ಫ್ರೆಂಚರ ಕೆಲವು ಹಡಗುಗಳನ್ನು ವಶಪಡಿಸ್ಕೊತಾರೆ ಇಂಗ್ಲೀಷರ ಸೇನಾಪತಿ. ಇದರಿಂದ ಫ್ರೆಂಚ್ ಗವರ್ನರ್ ಡೂಪ್ಲೆ ಏನು ಭಾರತದಲ್ಲಿ ಇರ್ತಾನೆ ಅವನು ಮದ್ರಾಸ್ನ ಆಕ್ರಮಿಸ್ಕೋಬೇಕು ಅಂತನ್ಬಿಟ್ಟು ಟ್ರೈ ಮಾಡ್ತಾನೆ. ಅದಕ್ಕಾಗಿ ಅವನು ಮಾರಿಷಸಲ್ಲಿ ಫ್ರೆಂಚ್ ಗವರ್ನರ್ ಆಗಿರ್ತಕ್ಕಂಥ ಲಾ ಬೋರ್ಡನೈಸ್ ಅನ್ನ ಸಹಾಯ ಕೇಳ್ತಾನೆ. ಅವನ ಸಹಾಯ ಮಾಡಿದ್ರೆ 1700 ಮದ್ರಾಸ್ನ ವಶಪಡಿಸ್ಕೊಂಡಂತಾರೆ. ಇದರ ನಂತರ ಏನಾಗುತ್ತೆ, ಹಾಂ ಬನ್ನಿ ನೆಕ್ಸ್ಟ್ ಸ್ಲೈಡ್ಲಿದೆ. ಇದ್ರ ನಂತರ ಏನಾಗುತ್ತೆ, 1746 ಮದ್ರಾಸ್ ಇಂಗ್ಲೀಷ್ನ 40,000 ಪೌಂಡ್ಗಳು ಪಡೆದು ಮದ್ರಾಸ್ನ ಹಿಂದಿರುಗಿಸ್ತಾನೆ. ಏನಕ್ಕೆ ಹಿಂದಿರುಗಿಸ್ತಾನೆ ಅಂದರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಅವನು ಒಪ್ಪದೆ ಪುನಃ ಮದ್ರಾಸನ್ನು ವಶಪಡಿಸ್ಕೋತಾನೆ. ಹಿಂದಿರುಗಿಸ್ಕೊಟ್ರು ಕೂಡ ಅವನಿಗೆ ಒಪ್ಪದೆ ವಶಪಡಿಸ್ಕೋತಾನೆ. ಇಂಗ್ಲೀಷರು ಅರ್ಕಾಟನ ನವಾಬ ಅಂದರೆ ಅರ್ಕಾಟ್ ಅಂತಕ್ಕಂಥ ಒಂದು ಸಂಸ್ಥಾನ ಎಲ್ಲಿ ಬರುತ್ತೆ ಅಂತಂದರೆ ಹೈದರಾಬಾದಿನ ಸಂಸ್ಥಾನದಲ್ಲಿ ಅರ್ಕಾಟ್ ಅಂತಕ್ಕಂಥ ಒಂದು ಸಂಸ್ಥಾನ ಏನಿದೆ ಅಲ್ಲಿ ನವಾಬ ಅನ್ವರುದ್ದೀನ್ ಸಹಾಯ ಆಚರಿಸ್ತಾರೆ.
ಆ ಅನ್ವರುದ್ದೀನ್ ಮದ್ರಾಸನ್ನು ಮುಕ್ತಗೊಳಿಸೋ ಫ್ರೆಂಚ್ಗೆ ಆದೇಶಿಸ್ತಾನೆ. ಆದರೆ ಡುಪ್ಲೆ ಅದನ್ನ ನಿರಾಕರಿಸ್ತಾನೆ. ಅನ್ವರುದ್ದೀನ್ ಏನು ಮಾಡ್ತಾನೆ, 10,000 ಸೈನಿಕರು ಮದ್ರಾಸ್ಗೆ ಪುನಃ ಆಕ್ರಮಿಸಲು ಕಳಿಸ್ತಾನೆ. ಸೆಂಟ್ ತೋಮ್ ಕಾಳಗ ಅಂತ ಏನು ಕೇಳ್ತೀವಿ, ಅಡಿಯಾರ ಕಾಳಗ ಅಂತೇಳಿ, ಅಲ್ಲಿ 1,100 ಸಣ್ಣ ಸೈನಿಕ ಆಗಿದ್ದ ಫ್ರೆಂಚದ್ದು ಕೂಡ, ಅವ್ರೇನು ಮಾಡ್ತಾರೆ, ಅವ್ರದ್ದು ಸೈನಿಕತ್ವ ತುಂಬ ಟೆಕ್ನಾಲಜಿಕಲ್ ಎಂದು ಕೂಡಿರುತ್ತೆ. ಅಂದರೆ ಸೈನಿಕ ಸೋಲಿಸುವ ಮೂಲಕ ಉತ್ತಮ ತರಬೇತಿ ಹೊಂದಿರ್ತದೆ. ಸೊ ಇವರು ಯುರೋಪಿಯನ್ ಸೈನಿಕರು ಭಾರತ ಪಾರಂಪರಿಕ ಸೈನಿಕ ಎಂದು ಪ್ರಬಲ ಆಗಿದ್ದರಿಂದ ಯುರೋಪಿಯನ್ ಎಕ್ಸ್ಲಾ ಚಾಪಲ್ ಒಪ್ಪಂದ ಸೋಲಿಸ್ತಾರೆ. ಆದರೆ ಯುರೋಪಿಯನ್ನಲ್ಲಿ ಆಗ್ತಕ್ಕಂಥ ಫ್ರೆಂಚ್ ಮತ್ತು ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸ್ಲಾ ಚಾಪಲ್ ಅಂತ ಅಂದರೆ ಏನು ಅಂತಂದರೆ, ಯುರೋಪ್ನಲ್ಲಿ ಇವ್ರದ್ದು ಏನು ನಡೀತಾ ಇರುತ್ತೆ ಯುದ್ಧ ಫ್ರೆಂಚರು ಮತ್ತು ಇಂಗ್ಲೀಷರ್ ಬ್ರಿಟಿಷರ ನಡುವೆ, ಸೊ ಅಲ್ಲಿ ಎಕ್ಸ್ಲಾ ಚಾಪಲ್ ಒಪ್ಪಂದ ಆಗುತ್ತೆ. ಅಂದರೆ ನಮ್ದು ಏನು ಅಮೆರಿಕ ವಸಾಹತುಶಾಹಿಗಳಾಗಲಿ ಆಸ್ಟ್ರಿಯಾದಕ್ಕಾಗಲಿ ನಡೀತಾ ಇರೋದಕ್ಕೆ ಇದನ್ನು ಅವರು ಏನು ಒಪ್ಪಂದ ಮಾಡ್ಕೋತಾರೆ ಅಂತಂದರೆ, ಯಾರೂ ಅವರವರ ಪ್ರದೇಶಗಳನ್ನು ಅವ್ರಿಗೆ ವಾಪಸ್ ಬಿಟ್ಕೊಡ್ಬೇಕು ಅಂತ. ಆ ಒಪ್ಪಂದದ ಪ್ರಕಾರ ಇಂಗ್ಲಿಷ್ ಮತ್ತು ಫ್ರೆಂಚ್ ನಡುವೆ ಮುಕ್ತ ಆಗುತ್ತೆ. ಈ ಅದರಿಂದ ಕರ್ನಾಟಕ ಯುದ್ಧದಲ್ಲಿ ಮದ್ರಾಸನ್ನು ಇಂಗ್ಲಿಷ್ಗೆ ವಾಪಸ್ ಕೊಡಬೇಕಾಗತ್ತೆ. ಸೊ ಮತ್ತು ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಸೊ ಇದು ಮೊದಲನೇ ಕರ್ನಾಟಕ ಯುದ್ಧ. ಎರಡನೇ ಕರ್ನಾಟಕ ಯುದ್ಧ ಏನು 1748 1754 ತನಕ ನಡೆಯುತ್ತೆ. ಇದು ನಡೆಯಲು ಉದ್ದೇಶ, ಆ ಆರ್ಕಾಟಿನಲ್ಲಿ ಚಂದ ಸಾಹಿಬ್ ಮತ್ತು ಅನ್ವರುದ್ದೀನ್ ಏನು ಇರ್ತಾರೆ, ಅನ್ವರುದ್ದೀನು ಬ್ರಿಟಿಷರ ಒಂದು ಅನುಯಾಯಿ ಅನ್ನಕ್ಕಿಂತ ಬ್ರಿಟಿಷರಿಗೆ ಹೆಲ್ಪ್ ಮಾಡಿರ್ತಾನೆ. ಸೊ ಅದರಿಂದ ಫ್ರೆಂಚರು ಏನು ಮಾಡಿ ಚಂದ ಸಾಹೇಬ್ಗೆ ಹೆಲ್ಪ್ ಮಾಡ್ತಾರೆ. ಅದೇ ಥರ ಹೈದರಾಬಾದಲ್ಲಿ ಇರತಕ್ಕಂಥ ನಿಜಾಮರ್, ಹೈದರಾಬಾದ್ ನಿಜಾಮರಲ್ಲಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವೆ ಉತ್ತರ ದಿಕ್ಕಾಗಿ ಅಂತಕಾಲ ನಡೀತಾ ಇರುತ್ತೆ. ಫ್ರೆಂಚ್ ಗವರ್ನರ್ ಡ್ಯೂಪ್ಲೆ ಏನು ಮಾಡ್ತಾನೆ, ಚಂದ ಸಾಹೇಬ್ ಮತ್ತು ಮುಜಾಫರ್ ಚಂದ ಸಾಹೇಬ್ ಮುಜಾಫರ್ ಬಂದು ಬೆಂಬಲಿಸ್ತಾರೆ. ಬ್ರಿಟಿಷರು ಅನ್ವರುದ್ದೀನ್ನ ಮತ್ತು ನಾಸಿರ್ ಜಂಗ್ನ ಏನು ಬೆಂಬಲಿಸ್ತಾರೆ. ಈ ಬೆಂಬಲಿಸಿದ ಸಂಘರ್ಷ ಏನಾಗುತ್ತೆ, ಹೈದರಾಬಾದಲ್ಲಿ ನಡೀತಕ್ಕಂಥ ಅಂತಃಕಲಹದಿಂದ ಏನಾಗುತ್ತೆ, ಎರಡನೇ ಕರ್ನಾಟಕ ಯುದ್ಧಕ್ಕೆ ಇದೇ ಒಂದು ನಾಂದಿ ಅಂದರೆ ಇದೇ ಒಂದು ಕಾರಣ ನಡೆಯಲಿಕ್ಕೆ. ಹಾಂ, ಚಂದ್ರಸಾಹೇಬ್ನ ಅರ್ಕಾಟ್ ನವಾಬನಾಗಿ ಮಾಡಲಾಗುತ್ತೆ. ಇದರಲ್ಲಿ ಏನಾಗುತ್ತೆ, ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚ್ ಬಾಣ ಅಂಬರಲ್ಲಿ ಅನ್ವರುದ್ದೀನ್ ಸೋಲಿಸುತ್ತೆ. ಅನ್ವರುದ್ದೀನ್ ಸೋಲಿಸಿ ಅವನ ಮಗ ಮೊಹಮ್ಮದ್ ಅಲನ ಓಡೋಗ್ತಾನೆ, ಪಲಾಯನ ಮಾಡ್ತಾನೆ. ಇದರಿಂದ ಚಂದ್ರಸಾಹೇಬ್ ಅರ್ಕಾಟ್ ನವಾಬ್ನಾಗಿ ಮಾಡ್ತಾರೆ. ಮತ್ತು ನಾಸಿರ್ ಜಂಗ್ ಏನಾಗುತ್ತಾನೆ, ಬ್ರಿಟಿಷ್ ಸಾರದ ಮುಜಾಫರ್ ಜಂಗ್ ಮೇಲೆ ಯುದ್ಧ ಸಾರುತ್ತಾನೆ. ನಾಸಿರ್ ಜಂಗ್ನ ಕೊಲೆ ಆದ್ದರಿಂದ ಮುಜಾಫರ್ ಜಂಗ್ ಹೈದರಾಬಾದ್ ನಿಜಾಮನಾಗಿ ಮಾಡಲಾಗುತ್ತೆ. ನಂತರ ಅರಮನೆ ಅಂತಕಲ್ಲ ಕೊಲ್ಲಲ್ಪಡ್ತಾನೆ ಅವನು ಕೂಡ. ಮತ್ತು ಈ ಡೂಪ್ಲೆ ಏನಾಗುತ್ತೆ, ಸಲಾಬತ್ ಜಂಗ್ ಹೈದರಾಬಾದ್ ಜಂಗ್ ಮಾಡ್ತಾನೆ. ಡೂಪ್ಲೆ ಮತ್ತು ಚಂದ ಸಾಹೇಬರು ಮೊಹಮ್ಮದ್ ಆಲಿಯನ್ನು ಕೊಲ್ಲು ತಿರುಪಾತಿನ ಬಳಿಗೆ ಹೋಗ್ತಾರೆ. ಅದನ್ನ ಏನು ಪಲಾಯನ ಮಾಡಿರ್ತಾನೆ ಅವನ ಮಗ, ಯಾರ ಮಗ, ನಾಸಿರ್ ಜಂಗಿನ ಮಗ. ಸೊ ಅಲ್ಲಿಗೆ ಹೋಗಿ ಚಂದ ಸಾಹೇಬ್ ತನ್ನ ರಾಜ ರಕ್ಷಿಸಲು ಧಾವಿಸ್ತಾನೆ. ಈ ಕೊಲ್ಲಲು ಅವನು ಕೂಡ ಕೊಲ್ತಾರೆ. ಮತ್ತು ಮೊಹಮ್ಮದ್ ಅಲಿನ ಆರ್ಕಾಟ್ ನಾವು ಬಂದಂಗೆ ಮಾಡ್ತಾರೆ. ಯುದ್ಧದಲ್ಲಿ ಡೂಪ್ಲೆ ಏನಾಗ್ತಾನೆ ಅಂತಂದರೆ, ಡೂಪ್ಲೆ ಮತ್ತು ಚಂದ ಸಾಹಬ್ ಮೊಹಮ್ಮದ್ ಅಲಿಯನ್ನು ಕೊಲ್ಲಲು ತಿರಸ್ನಲ್ಲಿ ಮುತ್ತಿಗೆ ಹಾಕಿದಾಗ ಇಂಗ್ಲಿಷರು ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿ ಈ ಕಡೆ ಸೈಡ್ ಅಂದರೆ ಅರ್ಕಾಟ್ನಲ್ಲಿ ಇವನ್ನ ನವಾಬನಾಗಿ ಮಾಡಿರ್ತಾರೆ. ಯಾರನ್ನ ನಾವನ್ನ ಮಾಡಿರ್ತಾರೆ, ಚಂದ ಸಾಹೇಬ್ನ, ಇಲ್ಲಿಗೆ ಮುತ್ತಿಗೆ ಹಾಕ್ತಾರೆ. ಇದರಿಂದ ಅವ್ರು ಸೋಲ್ತಾರೆ. ಈ ಮಾರ್ಗ ಮಧ್ಯದಲ್ಲಿ ಕೂಡ ಅವನ ಕೊಲ್ಲಲ್ಪಡ್ತಾರೆ, ಯಾರನ್ನ ತಿರುಚನಪಳ್ಳಿಗೆ ಮುತ್ತಿಗೆ ಹಾಕಿರ್ತಾರ. ಆದರೆ ಈ ಮಾರ್ಗ ಮಧ್ಯದಲ್ಲಿ ಕೊಲ್ಲಲ್ಪಟ್ಟು ಇಂಗ್ಲಿಷರು ಮೊಹಮ್ಮದ್ ಅಲಿಯನ್ನು ಅರ್ಕಾಟ್ ನವಾಬನಾಗಿ ಮಾಡ್ತಾರೆ. ಅಂದರೆ ಅರ್ಕಾಟನ ನವಾಬನಾಗಿದ್ದ ಚಂದ ಸಾಹೇಬನ ಕೊಂದು ಇಂಗ್ಲಿಷರು ಮೊಹಮ್ಮದ್ ಅಲಿನ ಅರ್ಕಾಟ್ ನವಾಬನಾಗಿ ಮಾಡ್ತಾರೆ. ದಯವಿಟ್ಟು ಅರ್ಥ ಮಾಡಿ, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ಏನಾಗುತ್ತೆ ಅಂತಂದರೆ, ಈ ಡ್ಯೂಪ್ಲೆ ಇಲ್ಲಿಗೆ ಬರ್ತಾನೆ ತಿರುಚನಪಳ್ಳಿಗೆ, ಯಾರನ್ನ, ಅವನ ಮಗನ ಸಾಯಿಸಕ್ಕೆ. ಯಾರ ಮಗನ, ನಾಸಿರ್ ಜಂಗನ್ ಮಗನ. ಇವನೇನು ಮಾಡ್ತಾನೆ, ಇಂಗ್ಲಿಷರು ಏನು ಮಾಡ್ತಾರೆ, ಅವರು ಬ್ರಿಟಿಷರು ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿ ಆರ್ಕಾಟ್ಗೆ ಮುತ್ತಿಗೆ ಹಾಕ್ತಾರೆ. ಅಲ್ಲಿ ಯಾರು ಚಂದ ಸಾಹೇಬ ಇರ್ತಾನೆ, ಅವನ್ನ ಸೋಲಿಸ್ಬೇಕು ಅಂತ ಮುತ್ತಿಗೆ ಹಾಕ್ತಾರೆ. ಸೊ ಹೀಗಾಗಿ ಅವನ್ನ ಸೋಲಿಸಿ ಇಂಗ್ಲಿಷರು ಮೊಹಮ್ಮದ್ ಅಲಿನ ಆರ್ಕಾಟ್ ನವಾಬನಾಗಿ ಮಾಡ್ತಾರೆ. ಆದರೆ ಇವರು ಫ್ರೆಂಚರು ಇಲ್ಲಿಗೆ ಬಂದು ತಿರುಚನಹಳ್ಳಿಗೆ ಬಂದಿರ್ತಾರೆ. ಇವುದರಲ್ಲಿ ಡೂಪ್ಲೆ ಸೋಲ್ ಅಂದರೆ ಆರ್ಕಾಟ್ನ ಸೋಲಿಸಿದ್ರಿಂದ ಆಟೋಮೆಟಿಕ್ ಆರ್ಕಾಟ್ಗೆ ಡೂಪ್ಲೆ ಏನು ಮಾಡಿರ್ತಾನೆ, ಸಹಾಯ ಮಾಡಿರ್ತಾನೆ. ಸೊ ಅದು ಆಟೋಮೆಟಿಕ್ ಅವನು ಸೋತಂಗಾಗುತ್ತೆ. ಫ್ರೆಂಚ್ ಸರ್ಕಾರ ಡೂಪ್ಲೆನ ಇದರಿಂದ ವಾಪಸ್ ಕರ್ಸ್ಕೊಂಬಿಡ್ತಾರೆ. ಇವನು ಸೋತ ಮತ್ತು ಇದರಿಂದ ನಮಗೆ ಅವಮಾನ ಆಯಿತು ಅಂತ ವಾಪಸ್ ಕಳ್ಕೊಳ್ತಾರೆ. ಸೊ 1754 ಪಾಂಡಿಚೇರಿ ಒಪ್ಪಂದದಲ್ಲಿ ಈ ಯುದ್ಧ ಕೊನೆಗೊಳ್ಳುತ್ತೆ. ಮತ್ತು ಭಾರತೀಯ ರಾಜಕೀಯ ಆಂತರಿಕವಾಗಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಈ ಒಪ್ಪಂದದ ಪ್ರಕಾರ ಅವರು ಸಹಿ ಹಾಕ್ತಾರೆ. ಸೊ ಇದು ಎರಡನೇ ಕರ್ನಾಟಕ ಯುದ್ಧ. ಮೂರನೇ ಕರ್ನಾಟಕ ಯುದ್ಧ ಏನಾಗುತ್ತೆ ಅಂದರೆ, ಫ್ರಾನ್ಸ್ ಇಂಗ್ಲೆಂಡ್ ನಡುವೆ ಈ ಸಪ್ತವರ್ಷಕ ಯುದ್ಧ, ನಾನು ಆಗಲೇ ಹೇಳಿದೆ, ಸಪ್ತವರ್ಷಕ ಯುದ್ಧ ನಡೀತಾ ಇರುತ್ತೆ ಅಲ್ಲಿ. ಅಂದರೆ ಯುರೋಪ್ ಖಂಡದಲ್ಲೇ ಒಂದು ಸಪ್ತವರ್ಷಕ ಯುದ್ಧ. ಫ್ರಾನ್ಸ್ ಜರ್ಮನಿ, ಜರ್ಮನಿ ಸಪ್ರೇಟ್ ಆದರೆ ಫ್ರಾನ್ಸ್ ಮತ್ತು ಸ್ಪೇನ್, ಜರ್ಮನಿ ಒಂದು ಕಡೆ, ಜರ್ಮನಿ ಮತ್ತು ಫ್ರಾನ್ಸ್ ಒಂದು ಕಡೆ ಇದ್ದರೆ ಸ್ಪೇನ್ ಮತ್ತು ಇಂಗ್ಲೆಂಡ್ ಒಂದು ಕಡೆ ಇರ್ತವೆ. ಸೊ ಹೀಗಾಗಿ ಅಲ್ಲಿ ಯುದ್ಧ ನಡೀತಾ ಇರುತ್ತೆ. ಸೊ ಈ ಒಂದು ಯುದ್ಧದಲ್ಲಿ ಏನಾಗುತ್ತೆ, ಭಾರತದಲ್ಲಿ ಕೂಡ ಈ ವಾಯುಮನಸ್ಸು ಯುದ್ಧಕ್ಕೆ ಕಾರಣ ಆಗುತ್ತೆ.
ಫ್ರೆಂಚರ ವಸಾಹತು ಆಗಿದೆ ಚಂದನಗರ ಇಂಗ್ಲಿಷ್ ಗವರ್ನರ್ ರಾಬರ್ಟ್ ಕ್ಲೇ ಆಕ್ರಮಿಸ್ತಾನೆ. ಫ್ರೆಂಚ್ ಸರ್ಕಾರ ಏನು ಮಾಡುತ್ತೆ ಇಲ್ಲಿದೆ ನೋಡಿ. ಫ್ರೆಂಚ್ ಸರ್ಕಾರ ಇಂಗ್ಲಿಷನ್ನು ಭಾರತದ ಹೊರಹಾಕಲು ಕೌಂಡಿ ಲ್ಯಾಲಿಯನ್ನು ಗವರ್ನರ್ ಆಗಿ ಕಳಿಸ್ತಾನೆ. ಲ್ಯಾಲಿ ಸೆಂಟ್ ಡೇವಿಡ್ ಕೋಟೆಗೆ ಮುತ್ತಿಗೆ ಹಾಕ್ತಾನೆ. ಮದ್ರಾಸನ್ನು ಆಕ್ರಮಿಸಲು ಯೋಜಿಸಿ ಹೈದರಾಬಾದ್ನಲ್ಲಿದ್ದ ಬುಸ್ಸಿಯನ್ನು ಹಿಂದೆ ಕರೆಸ್ತಾರೆ. ಬುಸ್ಸಿ ಮದ್ರಾಸ ಹತ್ರ ಸಾಗುವಾಗ ಇಂಗ್ಲಿಷರು ಹೈದರಾಬಾದನ್ನು ಆಕ್ರಮಿಸಿಕೊಡ್ತಾರೆ. ಹೀಗೆ ಇಂಗ್ಲಿಷ್ ಏನು ಸಲಾಬಾದ್ ಜಂಗನ್ ಇಂಗ್ಲಿಷರ ಮಿತ್ರನಾಗ್ತಾನೆ. ಬಟ್ 1760ರಲ್ಲಿ ಜರುಗಿದ ವಾಂಡಿವಾಶ್ ಕಾಳಗದಲ್ಲಿ ಫ್ರೆಂಚರು ಸಂಪೂರ್ಣವಾಗಿ ಸೋಲಿಸ್ಪಡ್ತಾರೆ ಸೋಲ್ತಾರೆ. ಯಾಕಂದರೆ ಬ್ರಿಟಿಷರ ಸೈನ್ಯ ತುಂಬ ಉತ್ತಮವಾಗಿರುತ್ತೆ ಮತ್ತು ಅವರು ತುಂಬ ಅಭ್ಯಾಸಕರವಾಗಿ ಅವರ ಸೇನೆ ಬಲಿಷ್ಠ ಕೂಡ ಆಗಿರ್ತದೆ. ತಮ್ಮ ಎಲ್ಲ ವಸ್ತುಗಳನ್ನು ಕಳೆದುಕೊಳ್ತಾರೆ ಫ್ರೆಂಚರು. ಪ್ಯಾರಿಸ್ ಒಪ್ಪಂದದಿಂದ ಸಪ್ತವರ್ಷಕ್ಕೆ ಯುದ್ಧ ಕೊನೆಗೊಳ್ಳುತ್ತೆ. ಆಗ ಭಾರತದಲ್ಲೂ ಕೂಡ ಯುದ್ಧ ಕೊನೆಗೊಳ್ಳುತ್ತೆ. ವ್ಯಾಪಾರಕ್ಕೆ ಮಾತ್ರ ಸೀಮಿತ ಆಗಿ ಷರತ್ತಿನ ಫ್ರೆಂಚರಿಗೆ ವಸಾಹತನ್ನು ಹಿಂದಿರುಗಿಸ್ತಾರೆ. ಅಂದರೆ ಅವರು ಪಾಂಡಿಚೇರಿ ಆಗಿರ್ಬೋದು, ಮಾಹೆ ಆಗಿರ್ಬೋದು, ಫ್ರೆಂಚರಿಗೆ ಅವರ ವ್ಯಾಪಾರಕ್ಕೋಸ್ಕರ ಮಾತ್ರ ಸೀಮಿತ ಆಗಿರ್ಬೋದು, ಬ್ರಿಟಿಷರು ಹಿಂತಿರುಗಿಸ್ತಾರೆ. ಸೊ ಇದು ಏನಾಗುತ್ತೆ, ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ವೈರತ್ವ ಇದು, ಅವರವರ ವೈರತ್ವ ಇದು, ಇದು ಭಾರತದಲ್ಲೂ ಮುಂದುವರಿಯುತ್ತೆ. ಆದರೆ ಈ ಪ್ಲಾಸಿ ಕದನ, ಬಕ್ಸರ್ ಕದನ ಏನಿದೆ, ಇದು ವೆರಿ ಇಂಪಾರ್ಟೆಂಟ್ಸ್ ಅಂತಂದರೆ ಪ್ಲಾಸಿ ಕದನ, ಬಕ್ಸರ್ ಕದನ ಇದರ ಈ ಯುದ್ಧದ ಒಂದು ಏನು ರಿಸಲ್ಟ್ ಏನಿದೆ, ಅದರ ಮುಂದಿನ ಒಂದು ಏನಿದೆ, ಇದೇ ಈ ಬ್ರಿಟಿಷರು ಭಾರತದಲ್ಲಿ ಬುನಾದಿ ಹಾಕ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯುದ್ಧಗಳು ಇದು. ಈ ಯುದ್ಧ ಗೆದ್ದಿದ್ರಿಂದನೇ ಬ್ರಿಟಿಷರು ನೆಲೆ ಓಡೋಕ್ಕೆ ಸಾಧ್ಯವಾಗುತ್ತೆ. ಈ ಯುದ್ಧದಲ್ಲಿ ಸೋತಿದ್ರೆ ಬ್ರಿಟಿಷರು ಭಾರತದಲ್ಲಿ ನೆಲೆ ಓದಕ್ಕೆ ಸಾಧ್ಯ ಇರಲಿಲ್ಲ. ಎಸ್ಪೆಷಲಿ ಬಕ್ಸರ್ ಕದನ, ಈ ಬಕ್ಸರ್ ಕದನ ಮತ್ತು ಪ್ಲಸ್ ವೆರಿ ಇಂಪಾರ್ಟೆಂಟು, ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾನು ಸಂಕ್ಷಿಪ್ತವಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಮಾತ್ರ ಸ್ವಲ್ಪ ಸ್ವಲ್ಪ ಪಾಯಿಂಟ್ ನಿಮ್ಗೆ ಒದಿಸಿ ನಾನು ಮುಂದೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನಿಮಗೆ ಬೇಕಂದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಓದಕ್ಕೆ ಇಟ್ಕೋಬೋದು. ಸೊ ಪ್ಲಾಸ್ಟಿಕ್ ಕದನ ಜರುಗದ ಪ್ರಾಬ್ಲಮ್ ಏನು ಅಂತಂದರೆ, ಬಂಗಾಳದಲ್ಲಿ ಮೊಘಲ್ ಸಾಮ್ರಾಜ್ಯ ಒಂದು ಸಭಾ, ಅಲ್ಲಿ ಬಂಗಾಳ ನವಾಬ ಏನಾಗಿರ್ತಾನೆ, ಅವ್ನು ಸ್ವತಂತ್ರವಾಗಿ ಮುರ್ಷಿದಾಬಾದ್ನ ರಾಜಧಾನಿ ಆಗಿರುತ್ತೆ, ಸ್ವತಂತ್ರವಾಗಿ ಆಳ್ತಿರ್ತಾನೆ. ಇಂಗ್ಲಿಷ್ ಸೇನಾ ಸ್ತಂಭದ ಒಂದು, ಆದರೆ ಅವ್ನು ಗಂಡು ಮಕ್ಕಳು ಇರೋದನ್ನು ತನ್ನ ಮೂರನೇ ಮಗಳ ಮಗನಾದ ಸಿರಾಜುದ್ದೌಲನ ತನ್ನ ಉದರಕ್ಕೆ ನೇಮಿಸಿರ್ತಾನೆ. ಸಿರಾಜುದ್ದೌಲನ 1750ರಲ್ಲಿ ಅವರ ಏನು ತಾತನ ಸತ್ತ ಮೇಲೆ 1750ರಲ್ಲಿ ನವಾಬನಾಗ್ತಾನೆ. ಈ ಪ್ಲಾಸ್ಟಿಕ್ ಕದನ ನಡೆಯೋ ಕಾರಣ ಏನಂತಂದರೆ ರಾಜಕೀಯ ಕಾರಣಗಳು ಇದೆ. ದಸ್ತಕ್ ದುರುಪಯೋಗ, ನಾನು ಆವಾಗ ಹೇಳಿ ದಸ್ತಕ್ಕಿಂತ ದುರುಪಯೋಗ ಬ್ರಿಟಿಷರು ಮಾಡಿದ್ರಿಂದ ರಾಜಕೀಯವಾಗಿ, ಅಂದರೆ ಶೌಕತ್ ಜಂಗ್ ಅವರು ಸಿರಾಜುದ್ದೌಲ ವೈರಿಗಳಾಗಿರ್ತಾರೆ, ಅವರು ಬ್ರಿಟಿಷರ ಬೆಂಬಲ ಕೊಡೋದು ರಾಜಕೀಯ ಕಾರಣವಾಗುತ್ತೆ. ಮತ್ತು ದಸ್ತಕ್ ದುರುಪಯೋಗ ಪಡಿಸ್ಕೊಂಡಿರ್ತಾರೆ, ಮಗಳು ಕೊಟ್ಟಿದ್ದಂಥ ದಸ್ತಕ್ ಏನಿದೆ ವ್ಯಾಪಾರಕ್ಕಾಗಿ ನೀಡಿತ್ತು ಅದನ್ನು ಅವರು ಸ್ಥಳೀಯ ನೌಕರಿಗೆ ಮಾರಿಕೊಂಡು ಖಾಸಗಿಯಾಗಿ, ಇದರಿಂದ ಏನಾಗುತ್ತೆ ಮೊಘಲ್ ಸಾಮ್ರಾಜ್ಯಕ್ಕೆ ಲಾಸ್ ಆಗುತ್ತೆ. ಸೊ ಅವರು ಇದರಿಂದ ನಷ್ಟ ಆಗ್ತದೆ ಅವರ ಆದಾಯಕ್ಕೆ. ಮತ್ತು ಫ್ರೆಂಚರಿಗೆ ಆಶ್ರಯ ಕೊಡ್ತಾನೆ, ಯಾರು ಸಿರಾಜುದ್ದೌಲ, ಬ್ರಿಟಿಷ್ ಫ್ರೆಂಚರ ವೈರಿ ಆದ್ದರಿಂದ ಇವನು ಫ್ರೆಂಚರಿಗೆ ಆಶ್ರಯ ನೀಡಿದ್ದು ಅವರಿಗೆ ಕೆರಳಿಸುತ್ತೆ ಬ್ರಿಟಿಷರಿಗೆ. ಮತ್ತು ಕಲ್ಕತ್ತೆಯಲ್ಲಿ ಕೋಟೆ ಆಕ್ರಮಣ, ಅಂದರೆ ಫ್ರೆಂಚರಿಗೆ ಹೆದರಿ ಏನಾಗುತ್ತೆ, ಇಂಗ್ಲೀಷರ ನವಾಬರ ಅನುಮತಿ ಇಲ್ಲದೆ ಕಲ್ಕತ್ತಾ ಕೋಟೆಯನ್ನು ಭದ್ರಪಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸಿರಾಜುದ್ದೌಲ ಏನು ಹೇಳ್ತಾನೆ, ಆ ಕೋಟೆಗೆ ಏನು ಭದ್ರಪಡಿಸಿ ಕೋಟೆ ಕಟ್ಕೋತಾ ಇದ್ದೀರಾ, ಅದ್ರ ಸುತ್ತರ ಏನು ಕಂದಕ ತೊಡ್ತಾರೆ ಅದನ್ನು ಮುಚ್ಚಿಸ್ಬೇಕು ಅಂತ ಹೇಳ್ತಾನೆ. ಆದರೆ ಅವರು ಅದಕ್ಕೆ ಒಪ್ಪಲ್ಲ, ಪುನಃ ಏನು ಮಾಡ್ತಾನೆ ಇಂಗ್ಲೀಷರು ಆಗ ನಿರಾಕರಿಸಿದಾಗ ಸಿರಾಜುದ್ದೌಲ ಕಲ್ಕತ್ತಾಕ್ಕೆ ವಶಪಡಿಸ್ಕೊಂಡು ಅದು ರಾಬರ್ಟ್ ಕ್ಲೇ ಪುನಃ ಬರ್ತಾನೆ, ಜಗಳ ಆಗಿ ಅದನ್ನು ವಾಪಸ್ ವಶಪಡಿಸ್ಕೋತಾನೆ. ಸೊ ಯುದ್ಧ ಮಾಡ್ಕೊಂಡು ವಾಪಸ್ ಇದು ಈ ಒಂದು ಕಾರಣಗಳಿಂದ ಇದು ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳಾಗ್ತವೆ. ಮತ್ತು ದಿವಾನ ರಾಜವಲ್ಲಭ, ಅಂದರೆ ಅವನ ದಿವಾನ ಏನು ಮಂತ್ರಿ ಇರ್ತಾನೆ ಇಲ್ಲಿದೆ ನೋಡಿ, ದಿವಾನ ರಾಜವಲ್ಲಭನ ಆಶ್ರಯ. ಸೊ ಅವನ ಲೆಕ್ಕಪತ್ರಗಳನ್ನೆಲ್ಲ ಒಪ್ಪಿಸಲ್ಲ ಯಾರಿಗೆ, ಸಿರಾಜುದ್ದೌಲನಿಗೆ. ಅವನಿಗೆ ಆಶ್ರಯ ಕೊಡ್ತಾರೆ, ಅವನಿಗೆ ವೈರತ್ವ ತನ ಇರುತ್ತೆ. ಇವರು ಬ್ರಿಟಿಷರಲ್ಲಿಗೆ ಹೋಗ್ತಾನೆ, ಅಲ್ಲಿ ಆಶ್ರಯ ಪಡ್ಕೋತಾನೆ. ಇದರಿಂದ ಕೂಡ ಸಿರಾಜುದ್ದೌಲ ಕೆರಳಿಸುತ್ತೆ. ಮತ್ತು ಕಪ್ಪು ಕೋಣೆ ದುರಂತ ಏನು ಹೇಳ್ತೀವಿ, ಕಪ್ಪು ಕೋಣೆ ದುರಂತ ಅಂದರೆ ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿಯಿಂದ ಏನಾಗುತ್ತೆ ಅಂತಂದರೆ ಸ್ನೇಹಿತರೆ ಕೇಳಿ, ಅದೊಂದು ಚಿಕ್ಕ ಒಂದು ಕೋಣೆ, ಅಲ್ಲಿ ಏನು ಮಾಡ್ತಾನೆ ಸಿರಾಜುದ್ದೌಲ, ಅಲ್ಲಿ ಕೋಟೆಗೆ ಹೋಗಿ ಅಲ್ಲಿರ್ತಕ್ಕಂಥ ಜನರುಗಳನ್ನೆಲ್ಲ, ಇಂಗ್ಲೀಷರ ಜನರುಗಳನ್ನೆಲ್ಲ ಏನು ಮಾಡ್ತಾನೆ, ಕರ್ಕೊಂಬಂದು 15x18 ವಿಸ್ತಾರ ಕೋಣೆಗೆ ದೂಡ್ಬಿಡ್ತಾನೆ. ಅಲ್ಲಿ ಏನು ಕಪ್ಪು ಕೋಣೆ, ಅದು ಏನೂ ಉಸಿರಾಡೋಕ್ಕೆ ಜಾಗ ಇರಲ್ಲ, ಫುಲ್ ಪ್ಯಾಕ್ ಆಗಿರುತ್ತೆ ಕೋಣೆ, ಎಲ್ಲೂ ಕಿಟಕಿಗಳಲ್ಲಿ ಎಲ್ಲೂ ಇರಲ್ಲ. ಇದರಿಂದ ಉಸಿರುಗಟ್ಟು ಜನ ಸತ್ತೋಗ್ತಾರೆ, ತುಂಬ ಕಂಜೆಸ್ಟೆಡ್ ಏರಿಯಾ, ಅಂದರೆ ತುಂಬ ಕಿಷ್ಕಿಂದ ಏರಿಯಾ ಅಂತ ಏನು ಹೇಳ್ತೀವಿ ಆ ರೀತಿ. ಸೊ ಸತ್ತೋಗ್ತಾರೆ 123 ಜನ, 23 ಜನ ಮಾತ್ರ ಉಳ್ಕೋತಾರೆ 146 ಜನರಲ್ಲಿ. ಅದನ್ನು ಕಪ್ಪು ಕೋಣೆ ದುರಂತ ಅಂತ ಏನು ಕೇಳ್ತೀವಿ. ಇದರಿಂದ ರಾಬರ್ಟ್ಗೂ ಕೆರಳಿಸುತ್ತೆ. ಸೊ ಅವನೇನು ಮಾಡ್ತಾನೆ, ರಾಬರ್ಟ್
ಸಿರಾಜುದ್ದೌಲನ ಸೇನಾನೇ ಏನಿರ್ತಾನೆ ಮಿರ್ಜಾಫರ್, ಅವನ್ನ ಸಂಪರ್ಕಿಸಿ ಅವನ ವಿರುದ್ಧ ಸಂಚು ರೂಪಡಿಸ್ತಾರೆ. ಅವನಿಗೆ ಆಸೆ ತೋರಿಸ್ತಾರೆ, ನಿನಗೆ ಇಷ್ಟು ಕೊಡ್ತೀವಿ, ನಿನ್ನ ನವಾಬನಾಗಿ ಮಾಡ್ತೀವಿ, ಬಂಗ್ಲಾ ನವಾಬನಾಗಿ ಮಾಡ್ತೀವಿ ಅಂಥೇಳಿ ಅವ್ರನ್ನ ಹುರಿದುಂಬಿಸಿ ಏನು ಮಾಡ್ತಾರೆ, ಇವನ ಮೇಲೆ ಎತ್ಕಾಡ್ತಾರೆ. ಇದರಿಂದ ಯುದ್ಧ ಪ್ರಾರಂಭ ಆಗುತ್ತೆ. ಆದರೆ ಇದು ಸಿರಾಜುದ್ದೌಲನ ಗೊತ್ತಿರಲ್ಲ, ಅವನ ಯಾರೋ ದಿವಾನ ಆಗಲಿ ಅವನ ಸೇನಾನ ಆಗಲಿ ಇವನಿಗೆ ಬೆಂಬಲಿಸ್ತಾನೆ ಅಂತಿರ್ತಾರೆ. ಬಟ್ ಅವ್ರೇನು ಮಾಡ್ತಾರೆ, ಇವ್ರ ಕಡೆ ಬೆಂಬಲ ಕೊಡ್ತಾರೆ. ಒಂದು ಬಿಡಾರ ಹುಟ್ಟಿದ್ದಾಗ ರಾತ್ರಿ ಏನು ಮಾಡ್ತಾರೆ, ಸಿರಾಜ್ ಮಿರ್ ಜಾಫರ್ ಏನು ಮಾಡ್ತಾನೆ, ಅವನು ಓಡೋಗ್ತಾನೆ. ಮತ್ತು ಇವನು ರಾಜ ದಿವಾನ ರಾಜ ವಲ್ಲಭ ಕೂಡ ಓಡೋಗ್ತಾನೆ. ಆವಾಗ ಇದೇ ಒಂದು ಸಮಯ ಕಾಯ್ತಿರ್ತಕ್ಕಂಥ ಬ್ರಿಟಿಷರು ರಾತ್ರೋರಾತ್ರಿ ಅವ್ರ ದಂಡೆತ್ತು ಬಂದು ಇವನ್ನ ಸೋಲಿಸ್ತಾರೆ. ಇದರಿಂದ ಸಿರಾಜುದ್ದೌಲ ಸೋತು ಪಲಾಯನ ಮಾಡ್ತಾನೆ. ಆಗ ಮಿರ್ಜಾಫರ್ನ ಮಗ ಅವನನ್ನು ಕೊಂತಾನೆ, ಮತ್ತು ಮಿರ್ಜಾಫರ್ನ ಬಂಗಾಳ ಮಗ ಆಗಿ ಮಾಡ್ತಾರೆ. ಸೊ ಇದು ಅವನು ಇದರಿಂದ ಏನಾಗುತ್ತೆ, 24 ಪರಗಣ ಕೊಡಬೇಕಾಗತ್ತೆ, ಮತ್ತು ಅವನಿಗೆ ಆ ನವಾಬನ ಪಟ್ಟವನ್ನು ಕಟ್ತಾರೆ. ಸೊ ಇದು ಪ್ಲಾಸಿ ಕದನ ಸ್ನೇಹಿತರೆ. ಸೊ ಪ್ಲಾಸಿ ಕದನದ ಕಾರಣಗಳು ಏನೇನು ಮತ್ತು ಅದು ಏನಕ್ಕೆ ಆಯಿತು ಅಂತಕ್ಕಂಥದ್ದು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಸೊ ನಿಮಗೆ ಅರ್ಥ ಆಗಲಿಲ್ಲ, ದಯವಿಟ್ಟು ಇನ್ನೊಂದ್ಸಲ ವೀಡಿಯೋ ನೋಡಿ, ನಿಮ್ಗೆ ಆಟೋಮೆಟಿಕ್ ಅರ್ಥ ಆಗುತ್ತೆ. ಸೊ ನಾನು ಬೇಗ ವೀಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಅಂತ ಬೇಗ ಬೇಗ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇದನ್ನು ನೆಕ್ಸ್ಟ್ ಬಕ್ಸರ್ ಕದನ ನಡೆಯೋಕ್ಕೆ ಏನಕ್ಕೆ ಕಾರಣ ಅಂತಂದರೆ, ಮಿರ್ಜಾಫರು ಆಸೆ ಇಂದ ತುಂಬ ಆಸೆ ಪಟ್ಟು ಅವನು ಒಂದು ಏನು ನವಾಬನಾಗಿರ್ತಾನೆ, ಅವನು ಇವ್ರಿಗೆ ಕಪ್ಪ ಕಾಣಿಕೆ ಕೊಡಬೇಕಾಗಿರುತ್ತೆ, ಮತ್ತು ಲಂಚ ಕೊಡಬೇಕಾಗಿರುತ್ತೆ, ಎಲ್ಲ ಕೊಡಬೇಕಾಗುತ್ತೆ, ಅವ್ರಿಗೆ ಬೇಕಾದಕ್ಕಂಥ ಏನು ಬಹುಮಾನಗಳು ಕೊಡಬೇಕಾಗಿರ್ತದೆ. ಸೊ ಇದನ್ನು ಕೊಡೋಕ್ಕೆ ಅವನು ಅಸಮರ್ಥನಾಗ್ತಾನೆ, ಯಾಕಂತಂದರೆ ಅವನಿಗೆ ಅದಕ್ಕೆ ತಕ್ಕಂತೆ ಬೇಕಾಗಿರ್ತಕ್ಕಂಥ ಆಡಳಿತವನ್ನು ಸುಧಾರಣೆ ತಂದಿರಲ್ಲ, ಮತ್ತು ತೆರಿಗೆಗಳನ್ನು ವಿಧಿಸಿರಲ್ಲ, ಅವನ ಆಡಳಿತವಾಗಿ ಸುಧಾರಕನಾಗಿರಲ್ಲ ಅವನು. ಸೊ ಇದರಿಂದ ಏನಾಗುತ್ತೆ, ಸೊ ಅವನಿಗೆ ಆಡಳಿತದಲ್ಲಿ ನೋಡ್ಕೊಳ್ಳೋಕ್ಕೆ ಅವನು ಅಷ್ಟು ಜವಾಬ್ದಾರಿತನ ಇರಲ್ಲ. ಇದರಿಂದ ಅವನ ದಸ್ತಕ್ ಪಾಸ್ಗಳನ್ನ ಏನು ಮಾಡ್ತಾನೆ, ತೆರಿಗೆ ವಿನಾಯಿತಿ ಕೊಟ್ಟಿರೋದನ್ನ ವಾಪಸ್ ತೊಗೊಳ್ತಾನೆ, ಅದನ್ನು ತರಬೇಕು ಅಂತ, ತರಬೇಕು ಅಂತ ಅಂದ್ಕೋತಾನೆ. ಬಟ್ ಆದರೆ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ, ಮೀರ್ ಖಾಸಿಮ್ನ ಅವನ ಸೇನಾನೇ ಆಗಿರುತ್ತೆ, ಅವನ ಅಳಿಯ ಮೀರ್ ಖಾಸಿಮ್. ಅವನೇನು ಮಾಡ್ತಾನೆ, ಅವನಿಗೆ ಇರೋ ಪ್ರದೇಶದಲ್ಲೆಲ್ಲ ಅವನೇನು ಮಾಡ್ತಾನೆ, ಈ ದಸ್ತಬ್ ದುರ್ಯೋಗ ತರಿಸ್ತಾನೆ, ವ್ಯಾಪಾರದ ಮೇಲೆ ತೆರಿಗೆ ಕೂಡ ಹಾಕ್ತಾನೆ, ಭಾರತೀಯರ ವ್ಯಾಪಾರದ ಮೇಲೆ ತೆರಿಗೆ ಹಾಕ್ತಾನೆ, ಮತ್ತು ಅವನು ಏನು ಬ್ರಿಟಿಷರಿಗೆ ಕೊಡಬೇಕಾದ ಅದನ್ನೆಲ್ಲ ಕೊಡ್ತಾನೆ. ಸೊ ಇದರಿಂದ ಬ್ರಿಟಿಷರು ಸಂತೃಪ್ತರಾಗ್ತಾರೆ. ಆಗ ಮಿರ್ಜಾಫರ್ನ ಏನು ಅವನು ಇವರ ಒಂದು ಎಕ್ಸ್ಪೆಕ್ಟೇಷನ್ ಅಂದರೆ ಇವ್ರಿಗೆ ಒಂದು ಬೇಕಾಗಿರ್ತಕ್ಕಂಥ ಉಪಯೋಗಕ್ಕೆ ಅವನು ಭಾರವನ್ನಾಗ್ತಾನೆ. ಯಾರು ಮಿರ್ಜಾಫರ್, ಅವನು ದುಡ್ಡಂತೂ ಕೊಡಲ್ಲ, ಅವನ ಕಪ್ಪ ಕಾಣಿಕೆ ಕೊಡಲ್ಲ, 24 ಪರಗಣ ಏನು ವರ್ಷ ವರ್ಷ ಕೊಡಬೇಕಾಗದ ಅದನ್ನು ಕೊಡಲ್ಲ, ಯಾಕಂದರೆ ಅವನಿಗೆ ಆದಾಯನೇ ಇರಲ್ಲ. ಸೊ ಮತ್ತು ಅವನಿಗೆ ಆಡಳಿತ ನಡೆಸಬೇಕಾದಂಥ ಜವಾಬ್ ಒಂದು ಏನು ಚಾಕಚಕ್ಯತೆ ಕೂಡ ಇರಲ್ಲ. ಸೊ ಇದರಿಂದ ಏನಾಗುತ್ತೆ, ಇವರು ಮಿರ್ ಖಾಸಿಮ್ಗೆ ಏನು ಸಹಾಯ ಮಾಡ್ತಾರೆ ಮತ್ತು ಮಿರ್ ಖಾಸಿಮ್ಗೆ ಏನು ಎಂಕರೇಜ್ ಕೊಡ್ತಾರೆ, ಇದರಿಂದ ಅವ್ನು ಕೆರಳಿಸುತ್ತೆ. ಸೊ ಅವ್ನು ಕೆರಳಿಸುತ್ತೆ, ಇದೇ ಬಕ್ಸರ್ ಕದನಕ್ಕೆ ಇದಾಗುತ್ತೆ. ಇದರಿಂದ ಏನು ಮಾಡ್ತಾರೆ, ಮಿರ್ ಜಾಫರ್ನ ಸೋಲಿಸ್ತಾರೆ, ಮಿರ್ ಖಾಸಿಮ್ನ ಏನು ಯುದ್ಧ ಭೂಮಿನ ಅವ್ರ ಕಡೆ ಕರ್ಕೋತಾರೆ, ಮತ್ತು ಎರಡನೇ ಶಾ ಆಲಂನ ಕೂಡ ಇವನಿಗೆ ಶರಣ ಆಗ್ತಾರೆ. ಮೊಘಲ್ ಸಾಮ್ರಾಜ್ಯ ಎರಡನೇ ಶಾ ಆಲಂ ಕೂಡ ಇಂಗ್ಲೀಷ್ಗೆ ಶರಣ ಆಗ್ತಾರೆ. ಇದರಿಂದ ಮಿರ್ಜಾಫರ್ನ ಮಿರ್ಜಾಫರ್ನ ಏನು ಮಾಡ್ತಾರೆ, ಓಡಿಸಿ ಮಿರ್ ಖಾಸಿಮ್ನ ಮಾಡ್ತಾರೆ. ಸೊ ಆದರೆ ಬಕ್ಸರ್ ಕದನ ನಡೆದು ಮಿರ್ಜಾಫರ್ ಮುಂದೆ ಅಲ್ಲ, ಮಿರ್ ಖಾಸಿಮ್ಗೂ ಕೂಡ ಮತ್ತು ಬ್ರಿಟಿಷರ ವಿದ್ಯೆ. ಸೊ ಬಕ್ಸರ್ ಕದನಕ್ಕೆ ಬುನಾದಿ ಅದು, ಅಂದರೆ ಮಿರ್ಜಾಫರ್ ನನ್ನ ಕೆಳಗಿಳಿಸಿ ಮಿರ್ ಖಾಸಿಮ್ ತೊಗೊಂಬರ್ತಾರಲ್ಲ, ಇದು ಬುನಾದಿ. ಆದರೆ ಬಕ್ಸರ್ ಕದನ ನಡೆಯೋದು ಮಿರ್ ಖಾಸಿಮ್ ಮತ್ತು ಬ್ರಿಟಿಷರ ನಡುವೆ. ಹೆಂಗೆ ನಡೆಯುತ್ತೆ ಅಂತಂದರೆ, ಈ ಮಿರ್ ಖಾಸಿಮ್ ಏನು ಬರ್ತಾನೆ, ಅವನು ದಸ್ತಕ್ ನಾನು ಹೇಳ್ದಂಗೆ ಅದನ್ನೆಲ್ಲ ದುರುಪಯೋಗ ಪಡೆದಲ್ಲಿ ತಡಿತಾನೆ, ಮತ್ತು ಅವನು ಇವ್ರಿಗೇನು ಕೊಡಬೇಕು ಅನ್ನೋ ಮನೋಭಾವನೆ ಬೆಳೆಸ್ಕೋತಾನೆ ಮುಂದೆ ಹೋಗ್ತಾ ಹೋಗ್ತಾ, ಮತ್ತು ಮೊಘಲ್ ಸಾಮ್ರಾಟರನ್ನು ಕೂಡ ಜೊತೆಗೆ ತರ್ಕೋಬೇಕು ಅಂತ ಮಾಡ್ತಾರೆ. ಇದರಿಂದ ಬ್ರಿಟಿಷರ್ ಕೆಳಿಸುತ್ತೆ, ಮೊಘಲ್ ಸಾಮ್ರಾಟರನ್ನ ಹೇಗೋ ಮಾಡಿ ಇವರು ಬ್ರಿಟಿಷರು ತನ್ನ ಕಡೆ ಹೊಲಿಸ್ಕೊತಾರೆ. ಸೊ ಇದರಿಂದ ಏನು ಬಕ್ಸರ್ ಕದನ 1764 ನಡೆಯುತ್ತೆ. ಇದರಿಂದ ಇಂಗ್ಲೀಷ್ ಸೈನ್ಯವನ್ನು ಸೋಲಿಸ್ತಾರೆ, ಇಂಗ್ಲೀಷ್ ಸೈನ್ಯ ಒಕ್ಕೂಟ ಏನಾಗುತ್ತೆ, ಈ ಸೈನ್ಯ ಸೋಲಿಸ್ತಾರೆ. ಇದರಿಂದ ಮಿರ್ ಖಾಸಿಮ್ನ ಏನು ಮಾಡ್ತಾನೆ, ಭೂಮಿಯಿಂದನೇ ಪಲಾಯನ ಅಂದರೆ ಓಡೋಗ್ತಾನೆ. ಪುನಃ ಏನು ಮಾಡ್ತಾರೆ, ಮಿರ್ಜಾಫರ್ಗೆ ಆ ಪದವಿಯನ್ನು, ಮಿರ್ಜಾಫರ್ ಮೊದಲನೇ ಏನಿದ್ದೆ ಮಿರ್ಜಾಫರ್ನ ಕರೆಸಿ ಆ ಪದವಿ ಕೊಡ್ತಾರೆ. ಸೊ ಇದು ಬಕ್ಸರ್ ಕದನ, ಇದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ, ಇದು ಬಕ್ಸರ್ ಕದನ. ಸೊ ಇದು ಬಕ್ಸರ್ ಕದನ ನಡೆಯೋದು, ಇದು ಮಿರ್ಜ್ ಖಾಸಿಮ್ನು ಮತ್ತು ಬ್ರಿಟಿಷರ ನಡುವೆ ನಡೆಯತಕ್ಕಂಥದ್ದು. ಇದ್ರ ನಂತರ ನಡೆಯದೆ ಮೊದಲ ಏನಾಗುತ್ತೆ, ಮೈಸೂರು ಯುದ್ಧ ನಡೆಯುತ್ತೆ. ಇದು ಬಂಗಾಳದ ಮೇಲೆ ತನ್ನ ಅಧಿಪತ್ಯ ಸ್ಥಾಪಿಸಿ ಬಂಗಾಳವನ್ನು ತಮ್ಮ ರಾಜಧಾನಿಯಾಗಿ ಮಾಡ್ಕೊಳ್ಕೊಂತಿದೆ, ಕೋಲ್ಕತ್ತಾವನ್ನು. ಸೊ ಇದು ಬಂದು ನಮ್ಮ ಭಾರತಕ್ಕೆ ಬ್ರಿಟಿಷರ ಆಗಮನ ಏನಿದೆ ಮತ್ತು ತಮ್ಮ ನೆಲೆಯನ್ನು ಹೇಗೆ ಕಂಡುಕೊಂಡ್ರು ಅಂತಕ್ಕಂಥದ್ದು. ಇದ್ರ ನೆಕ್ಸ್ಟ್ ನಡೀತಕ್ಕಂಥದ್ದು
ನಮ್ಮ ಬ್ರಿಟಿಷರು ನಮ್ಮ ದಕ್ಷಿಣ ಭಾರತದ ಮೇಲೆ ಮರಾಠರ ಯುದ್ಧ ಮರಾಠರ ಜೊತೆ ಮಾಡ್ತಕ್ಕಂಥ ಯುದ್ಧ, ಮತ್ತು ಮೈಸೂರು ಆಂಗ್ಲೋ ಮೈಸೂರು ಯುದ್ಧ, ಆಂಗ್ಲೋ ಮರಾಠ ಯುದ್ಧ. ಸೊ ಇದು ಇಂಪಾರ್ಟೆಂಟು. ಸೊ ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನೆಕ್ಸ್ಟ್ ವೀಡಿಯೋಗೆ ನೋಟಿಫಿಕೇಷನ್ ನಿಮಗೆ ಸಿಗ್ತೈತೆ ಅಂತ ಹೇಳ್ತಾ ನಾನು ಈ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು.